निषसीदगणपते गणेशत्वामाहुर्विप्रातमं कवीनां नरते त्वत्क्रियते किञ्चनारे महामर्कम्मा गवन् चित्रमत्य अनेशदेकं मनसोजवियो नैन देवापं पूर्वमशत तद्धावतोऽन्यानत्येत्तिष्ठत्तस्मिन्नपो मातरिश्वादधाति धर्मविज्ञानवैराग्यपरमेश्वरचारिणः आनन्दतीर्थभगवत्पादान् वन्दे निरन्तरं नमोऽस्तु तात्विका देवाः विष्णुभक्तिपरायणाः धर्म मार्गे प्रेरयन्तु भवन्तः सर्वैव हि वक्रतुण्ड महाकाय सूर्यकोटि सम प्रभ निर्विघ्नं कुरु मे देव सर्व कार्ये सर्वदा नवमिन्याय सुधाधिकज्यमिन् श्रीपादरर्षन्मणिन् व्यासार्यान् विविधागमाब्धिभेरान् श्रीवादिराजानपि वन्देऽहं सवरान् रघूत्तम गुरुन् वैदग्ध्यपारानिधिं श्रीसत्यव्रत राघवेन्द्रमुनिपान् सद्भव सिद्ध्यानपान् सत्यधीरकराब्जोत्थ ज्ञान वैराग्य सागरः सत्यज्ञानाख्यतरणिः स्वान्तध्वन्तं निकृन्ततु विद्याराम विभाचार्यं वेदज्ञानाध्यचन्द्रं तिरुमतध्वान्तमार्तण्डं सत्यध्यानं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यानोमिन्याय सुधार्तान् शास्त्रेषु पारदृष्ट्वानं शास्त्रज्ञोत्थं दीनभक्तोद्धारकरं सत्यात्मानं मिथिं भजे विद्यापीठ विधातारं विद्यावारचन्द्रं विद्यार्थिवत्सलं वन्दे महासद्गुरुम् आपादमौलिपर्यन्तं गुरूणामात्मस्वरित्येन विघ्नाः विद्यापीठ विनेतारं मनोभट्टदायकं विद्यापञ्चालं वन्दे सर्वाक्षरमालं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरु ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡುವ ಭಾಗ್ಯವನ್ನು ಪರಮಾತ್ಮ ಕೊಡಬೇಕು, ಶ್ರವಣ ಮಾಡುವ ಭಾಗ್ಯ ಕೊಡಬೇಕು, ಶ್ರವಣ ಮಾಡಿದ್ದನ್ನು ಮನನ ಮಾಡುವ ಭಾಗ್ಯ ಕೊಡಬೇಕು, ಮನನ ಮಾಡಿದ್ದನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವಂತಹ ಭಾಗ್ಯವನ್ನು ಕೊಡಬೇಕು. ಬಹಳ ದೊಡ್ಡದು. ನಾವೆಲ್ಲ ಕೇಳ್ತೇವೆ, ಆದರೆ ಅದನ್ನು ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಇದು ಹೇಳ್ತಾರೆ, ಬೃಹತಿ ಸಹಸ್ರ ಪ್ರತಿಪಾದ್ಯವಾದ ಪರಮಾತ್ಮನ 72,000 ರೂಪಗಳು ಒಬ್ಬ ಜೀವನ ದೇಹದಲ್ಲಿದೆ ಅಂತ ನಾವೆಲ್ಲರೂ ಕೇಳಿದ್ದೇವೆ, ನಮಗೆಲ್ಲ ಗೊತ್ತು. ಆದರೆ ಈ ಮನುಷ್ಯನ ನೋಡಿದಾಗ ನನಗೆ ಇವನಲ್ಲಿ 72,000 ರೂಪಗಳಿದೆ, ನನಗೆ ನೆನಪು ಬರಬೇಕು. ಅದು ಅನುಷ್ಠಾನ. ಒಬ್ಬ ವ್ಯಕ್ತಿ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಬದುಕಿದ್ದಾನೆ ಅಂತ ಹೇಳಿದಾಗ ಪರಮಾತ್ಮ ಇಷ್ಟು ವರ್ಷ ಇವನಿಗೆ ಜೀವನ ಕೊಟ್ಟ, ಬದುಕಿಸಿದ, ಬೃಹತಿ ಸಹಸ್ರ ಪ್ರತಿಪಾದ್ಯವಾದ ರೂಪಗಳು ಇವನ ಹಗಲು ರಾತ್ರಿಗಳಿಗೆ ನಿಯಾಮಕವಾಗಿ ಇತ್ತು, ಈ ಆಯುಷ್ಯವನ್ನು ಕೊಟ್ಟಿದ್ದಾನೆ ಅಂತ ನನಗೆ ನೆನಪು ಬರಬೇಕು. ಇದು ಅನುಷ್ಠಾನ. ಯಾವುದೇ ವಿಷಯವನ್ನು ಕೇಳೋದು ಸುಲಭ, ತಿಳಿಯೋದು ಸುಲಭ, ಅನುಷ್ಠಾನಕ್ಕೆ ಬರೋದು ಬಹಳ ಕಷ್ಟ. ಒಬ್ಬ ವ್ಯಕ್ತಿಯ ಕಣ್ಣುಗಳನ್ನು ನೋಡ್ತೀವಿ, ಕಪಿಲನಾಮಕನಾದ ಪರಮಾತ್ಮ ಕಣ್ಣಿನಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ಆ ವ್ಯಕ್ತಿ ನೋಡಿದಾಗ ಕಪಿಲನಾಮಕನಾದ ಪರಮಾತ್ಮ ಕಣ್ಣಲ್ಲಿದ್ದಾನೆ ನಮ್ಮ ನೆನಪು ಬರಬೇಕು. ಇದು ಅನುಷ್ಠಾನ. ಹಂಸನಾಮಕನಾದ ಪರಮಾತ್ಮ ಹಣ್ಣಲ್ಲಿದ್ದಾನೆ ಅಂತ ಹೇಳಿದ್ದಾರೆ, ನೆನಪು ಬರಬೇಕು. ನಾಲಿಗೆಯಲ್ಲಿ ಪರಶುರಾಮ ದೇವರಿದ್ದಾರೆ ಅಂತ ಹೇಳ್ತಾರೆ. ನಾವು ಮಾತಾಡ್ತೀವಿ, ಮಾತಾಡುವಾಗ ನಾಲಿಗೆಯಲ್ಲಿ ಅಗ್ನಿ ಇದ್ದಾನೆ, ಅಗ್ನಿಯಲ್ಲಿ ವಾಯುದೇವರಿದ್ದಾರೆ, ವಾಯುದೇವರು ಲಕ್ಷ್ಮೀದೇವಿದ್ದಾರೆ, ಆ ಲಕ್ಷ್ಮಿಯಲ್ಲಿ ಪರಶುರಾಮಕನಾದ ಪರಮಾತ್ಮ ಇದ್ದಾನೆ, ಅವನು ನನ್ನಿಂದ ಈ ಮಾತನ್ನು ಆಡಿಸ್ತಾ ಇದ್ದಾನೆ ಅನ್ನೋದು ನೆನಪು ಬರಬೇಕು ಪ್ರತಿ ಸಲ. ಎಷ್ಟು ಕಷ್ಟ ಇದೆ ನೋಡ್ರಿ. ನಾನು ಅದಕ್ಕೆ ಹೇಳಿದೆ, ಶ್ರೀಮದಾಚಾರ್ಯರ ಗ್ರಂಥಗಳ ಅಧ್ಯಯನ, ಶ್ರವಣ, ಅನುಷ್ಠಾನ. ನೀವೆಲ್ಲ ಒಳ್ಳೆಯ ಭಕ್ತರು, ವಿಷ್ಣು ಭಕ್ತರಿದ್ದೀರಿ, ಒಳ್ಳೆಯ ಸಾಧನ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿದ್ದೀರಿ.
ಆದರಿಂದ ಈ ಮಾತುಗಳನ್ನು ಲಕ್ಷ್ಯ ಕೊಟ್ಟು ಕೇಳಿ ಆಮೇಲೆ ಸಿಡಿ ಇರುತ್ತೆ ಬೇಕಾದ್ರೆ ಓದ್ಕೊಂಡು ಇನ್ನೊಂದನ್ನ ಬರ್ಕೊಂಡು ನಾನು ಅದೇ ನಾನು ಇವಾಗ ಏನು ಗ್ರಂಥ ಬರಿತೀನಿ ಅಂತ ಹೇಳಿ ಅದನ್ನೇ ಮಾಡ್ತಾ ಇರೋದು ಮುಂದೆ ಯಾವುದು ಎಲ್ಲರಿಗೂ ಸುಲಭವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಮಾಡಬಹುದು ಮಾಡಲಿಕ್ಕೆ ಸಾಧ್ಯ ಇದೆ ನೀವು ಕೇಳ್ತಿಲ್ಲ ಯಾರು ಮಾಡ್ತಾರೆ ಆಚಾರ್ಯ ಯಾರೋ ಒಬ್ಬರು ಮಾಡಿದ್ರೆ ಸಾಕು ನಮಗೆ ಎಲ್ಲರೂ ಮಾಡಬೇಕಾಗಿಲ್ಲ ನೂರು ವ್ಯಕ್ತಿಗಳಲ್ಲಿ ಲಕ್ಷ ಲಕ್ಷ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಇದನ್ನು ಕೇಳಿ ಅನುಸಂಧಾನ ಮಾಡಿದರೆ ನಮಗೆ ಪುಣ್ಯ ಬರ್ತದೆ ಎಲ್ಲರೂ ಮಾಡಬೇಕಾಗಿಲ್ಲ ಒಬ್ಬನೇ ಮಾಡಿದ್ರೆ ಸಾಕು ಈಗ ಹೇಳೋ ಇದ್ರ ಬಗ್ಗೆ ನೆಕ್ಸ್ಟ್ ಮಂತ್ ಬಂದಾಗ ಕೊಡ್ತೀನಿ ಅದು ಬಹಳ ಮಹತ್ವದ್ದು ಪ್ರಾಕ್ಟಿಕಲ್ ಲೈಫ್ ಒಳಗೆ ಶಾಸ್ತ್ರವನ್ನು ತೆಗೆದುಕೊಂಡು ಬರಬೇಕು ಅನುಸಂಧಾನಗಳನ್ನು ಶ್ರೀಮದಾಚಾರ್ಯ ತತ್ವಗಳನ್ನು ನಾವು ಎಷ್ಟು ಅನುಷ್ಠಾನ ಮಾಡ್ತೀವಿ ಅದು ಸಾಧನೆ ಅಂತಾಗತ್ತೆ ಇಲ್ಲದೇ ಇದ್ದರೆ ಸಾಧನ ಆಗೋದಿಲ್ಲ ಶ್ರವಣ ಆಯಿತು ಹೌದು ಗೀತಾ ಹೇಳಿದರು ಕೃಷ್ಣ ಉಪದೇಶ ಮಾಡಿದ ನಾವು ಕೇಳಿದ್ವಿ ಇನ್ನೊಬ್ಬರಿಗೆ ದ್ವೇಷ ಮಾಡಬಾರದು ಅಸೂಯೆ ಮಾಡಬಾರದು ನಿಂದನೆ ಮಾಡಬಾರದು ಪರೋಪಕಾರ ಮಾಡಬೇಕು ಇದು ಗೀತೆಯಲ್ಲಿ ಬಂತು ಅದನ್ನು ನಾವು ಅನುಷ್ಠಾನ ಮಾಡಬೇಕು ಅದು ಅನುಷ್ಠಾನ ಹೀಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಗುರುಗಳ ಸ್ಮರಣೆ ಮತ್ತೊಮ್ಮೆ ಮತ್ತೊಮ್ಮೆ ಮಾಡಿ ಅವರು ಬಹಳ ಉಪದೇಶ ಮಾಡಿದ್ದಾರೆ ನಮಗೆನ್ನೋದಕ್ಕೆ ಎರಡು ಮಾತು ಹೇಳಿಕ್ಕಾಗ್ತದೆ ಅವ್ರು ಯಾವಾಗ ಶಾಸ್ತ್ರ ಶ್ರವಣ ಮಾಡಬೇಡ ಅನುಷ್ಠಾನ ಮಾಡಬೇಕು ಬಹಳಷ್ಟು ಅದಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಮನಸ್ಸಿಗೆ ತುಂಬ ಕಷ್ಟ ಅದು ಗುರುಸ್ಮರಣೆ ಮಾಡಿದರೆ ನಿರ್ವಿಘ್ನವಾದ ಕಾರ್ಯ ಆಗ್ತದೆ ಅದರಿಂದ ಅವರು ಹೇಗಿದ್ದಾರೆ ಅಂತ ಹೇಳ್ತೀನಿ ನಮ್ಮ ಆಚಾರ್ಯ ಮಾಹುಲಿ ವಿದ್ಯಾಸಿಂಹಾಚಾರ್ಯ ಹೆಸರು ಹೇಳಬಾರ್ದು ಅದು ಹೇಳ್ತೀನಿ ನಾನು ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದೆ ಅಧ್ಯಯನ ಮಾಡುವಾಗ ಅವರು ಮಾಟುಂಗ ಅಂತಿದೆ ಅಲ್ಲಿ ಅಲ್ಲಿ ಯಾರು ವಿದ್ಯಾರ್ಥಿಗಳು ಜೊತೆಗೆ ಹೋಗಬೇಕು ಹಾಗೆ ಹೋಗ್ತಾ ಇದ್ದೆ ನಾನು ಹೋಗ್ತಾ ಇದ್ದೆ ಅಲ್ಲಿ ಲೋಕಲ್ ಟ್ರೈನೆಲ್ಲ ಹೋಗಬೇಕು ಸ್ವಲ್ಪ ರಶ್ ಇರೋದು ಒಂದ್ಸಲ ಕೂಡಲಿ ಸಿಗೋದು ಸಿಲ್ವೇ ಇರೋದು ಹಾಗೆಲ್ಲ ಆಗ್ತಿತ್ತು ಒಂದ್ಸಲ ಏನಾಯಿತು ಅಂದರೆ ಹೋಗ್ತಾ ಇರುವಾಗ ನಾನು ಎದುರೇ ಇದ್ದೆ ಅವರು ಕೂತಿದ್ರು ನಿಂತಿದ್ದು ಏನಾಯ್ತು ಕೇಳಿದ್ರು ಹಾಗೆ ಮಾತಾಡ್ತಾ ಇದ್ರು ಇಲ್ಲ ಆಯಿತು ಆಮೇಲೆ ಏನೋ ಇವತ್ತು ಯಾಕೋ ನನಗೆ ಬಹಳ ತಲೆ ಬಹಳ ತೊಂದರೆ ಆಯಿತು ಬಹಳ ತ್ರಾಸ ಆಗ್ತಾ ಇದೆ ಶ್ರಮ ಆಯಿತು ಅಂತ ನಾನು ಅಂದ್ಕೊಂಡೆ ಆಚಾರ್ಯ ಏನು ತಲೆಸಿರುವಿಲ್ಲ ಆಗಿರಬೇಕು ಅಂತ ನಾನು ಹಿಂಗೆ ಅಂದ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ಆಮೇಲೆ ಅವರು ಹೇಳಿದರು ಯಾಕೆ ಏನಾಯಿತು ಅಂತ ಏನಿಲ್ಲ ಇಷ್ಟೆಲ್ಲ ಜನ ಇದ್ದಾರಲ್ಲ ಇವರೆಲ್ಲರೊಳಗೂ ಬೃಹತಿ ಸಹಸ್ರರೂಪವನ್ನು ಹೇಗೆ ಚಿಂತನೆ ಮಾಡೋದು ಅಂತ ಕೇಳಿದರು ಅವ್ರು ಏನು ಟೆನ್ಷನ್ ಆಗೋದು ನನಗೆ ಗೊತ್ತಿಲ್ಲ ಅದು ಆಮೇಲೆ ಅವ್ರು ಹೇಳಿದರು ಇಷ್ಟು ಜನ ಇದ್ದಾರೆ ಎಲ್ಲರ ಕಣ್ಣರು ಕಪಿಲನಾಮ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ ಅದನ್ನೆಲ್ಲ ಹೆಂಗೆ ತಿಳ್ಕೊಳ್ಳೋದು ಯಾಕೆ ಹೇಗೆ ಬಂದೆ ಅಂದರೆ ಅವ್ರು ಅಷ್ಟು ಅನುಸಂಧಾನ ಮಾಡ್ತಿದ್ರು ಅಂತ ಹೇಳಿದ್ರು ನಾವು ಎದುರಿರೋ ಮನುಷ್ಯನ ಮಾತ್ರ ನಾವು ಕಾಣ್ತೀವಿ ಆದರೆ ಆ ಮನುಷ್ಯರಲ್ಲಿ ದೇವರಿದ್ದಾನೆ ಅಂತ ಕಾಣೋದೇ ಸಾಧನ ನಮ್ಮ ಗುರುಗಳು ಅವರು ನಮ್ಮ ಗುರುಗಳು ಒಂದ್ಸಲ ಹೇಳ್ತಾ ಇಲ್ಲ ಯಾವುದನ್ನು ನಾವು ಅವರಿಂದ ಪಡೆದಿದ್ದೇವೆ ಪ್ರಾಕ್ಟಿಕಲ್ ಲೈಫ್ ಅನುಸಂಧಾನ ಮಾಡಿದ್ದೇವೆ ತಿಳ್ಕೊಂಡಿದ್ದೇವೆ ಅಂತ ಹೇಳಿಕತ್ತೀನಿ ಅಷ್ಟೇ ಇದು ಯಾರಿಗೆ ಬರ್ತದೆ ಹೇಳ್ರಿ ಲೋಕಲ್ ಟ್ರೈನ್ ಹತ್ತಿರ ಸಾಕು ಅಂತ ಒದ್ದಾಡ್ತಿರ್ತೀವಿ ಅದರಲ್ಲಿರೋ ಆ ಜನರು ಅವನೇನೋ ಪ್ಯಾಂಟ್ ಹಾಕೋತಾನೆ ಅವನೇನೋ ಆಫೀಸು ಟಬ್ಬಿ ಇಟ್ಕೊಂಡಿರ್ತಾನೆ ಏನೋ ಮಾಡ್ತಿರ್ತಾನೆ ಅವನ ನಾಟಕ ಅವನ ಮಾಡ್ತಿರ್ತಾನೆ ಆ ವ್ಯಕ್ತಿ ಅವನ ನಾಟಕವಾಗಿದ್ದರೆ ಇವರ ಅನುಸಂಧಾನ ಮಾಡಲು ದೇವರಿದ್ದಾನೆ ದೇವರ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದಾಗಲೂ ಈ ಚಿಂತನೆ ಮಾಡಬೇಕು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ ಆದರೆ ನಮ್ಮ ಮನಸ್ಸಿಗೆ ಬರೋದಿಲ್ಲ ಅದಕ್ಕೆ ಟೆನ್ಷನ್ ಆಗಿದೆ ಅಂತ ಹೇಳಿದ್ರು ಅದು ಟೆನ್ಷನ್ ನಿಮಗೇ ಇರಿ ನಮಗೇನು ಬರೋದಿಲ್ಲ ಅಂತ ಹೇಳಿ ಅಂದರೆ ಅಭಿಪ್ರಾಯ ಏನು ಅಂದರೆ ಅನುಸಂಧಾನ ಮಾಡೋದು ಬಹಳ ಕಷ್ಟ ಅದು ಆದ್ದರಿಂದ ನನ್ನ ಅಭಿಪ್ರಾಯ ಯಾಕೆ ಈ ಮಾತನ್ನು ಮೊದಲಿಗೆ ಹೇಳಿದೆ ಅಂತಂದರೆ ಐತಿರೇ ಉಪನಿಷತ್ತನ್ನು ನೋಡ್ತಾ ಇದ್ದರೆ ಕೇವಲ ಭಗವಂತನ ಮಹಾತ್ಮ ಕೆಲಸ ಬೇಸರ ಆಗತ್ತೆ ಯಾಕಪ್ಪ ಇಷ್ಟಾರು ದೇವರ ಮಹಾತ್ಮ ಹೇಳ್ತಾರೆ ಅಂತ ಇಷ್ಟು ದೇವರ ಮಹಾತ್ಮ ಹೇಳ್ತಾರೆ ಶ್ರೀಮದಾಚಾರ್ಯರಿಗೆ ಬೇಸರ ಇಲ್ಲ ಅವರು ಮಹಾವಿಷ್ಣು ಭಕ್ತರು
ಹೀಗಾಗಿ ಶ್ರೀಮದಾಚಾರ್ಯರು ಹೇಳಿದ ಯಾವ ತತ್ವಗಳಿದೆ ಯಾವ ಭಗವಂತನ ಮಹಾತ್ಮ್ಯ ಇದೆ ಅದನ್ನು ತಿಳಿಯಬೇಕು ನಮಗೆಲ್ಲ ಅಪೇಕ್ಷೆ ಇದೆ ತಿಳಿಯೋದ್ರ ಜೊತೆಗೆ ಜೀವನದಲ್ಲಿ ಅನುಷ್ಠಾನ ಮಾಡೋದು ನಮ್ಮ ಅಪೇಕ್ಷೆ ಇದೆ ಆದ್ದರಿಂದ ನಮಗೆಷ್ಟು ಸಾಧ್ಯ ಇದೆ ಅದನ್ನು ಅನುಷ್ಠಾನ ಮಾಡುವುದಕ್ಕಾಗಿಯೇ ನಾವೆಲ್ಲರೂ ಶ್ರವಣ ಮಾಡ್ತಾ ಇದ್ದೇವೆ ಅಂತ ನೀವು ಮೊದಲಿಗೆ ಮನಸ್ಸಲ್ಲಿ ಗಟ್ಟಿ ಮಾಡಿಕೊಳ್ಳಿ ಆಮೇಲೆ ಶ್ರವಣ ಮಾಡಿ ಆವಾಗ ಏನಾಗುತ್ತೆ ಅಂದರೆ ಇದನ್ನು ನಾನು ಯಾವ ರೀತಿಯಾಗಿ ಪ್ರಾಕ್ಟಿಕಲ್ ತರಬಹುದು ಅಂತ ನಾವು ಅದೇ ಥರ ಅದನ್ನು ಕೇಳ್ತಾ ಹೋಗ್ತೀವಿ ಆದ ಕಾರಣ ಅಂತಹ ಶ್ರೀಮದಾಚಾರ್ಯ ಅನೇಕ ತತ್ವಗಳನ್ನು ಭಗವಂತನ ರೂಪಗಳನ್ನು ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡತಕ್ಕಂತಹ ನಮ್ಮ ಗುರುವಿನ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹದಿಂದಲೇ ಇದು ನಿರ್ವಿಘ್ನವಾಗಿ ನಡೆಯಲಿ ನಿರಂತರವಾಗಿ ನಡೆಯಲಿ ಅವರ ಪ್ರೀತಿಗಾಗಿ ಆಗಲಿ ನಮ್ಮ ಅಹಂಕಾರ ಪ್ರತಿಷ್ಠಾ ರಾಗ ದ್ವೇಷ ಯಾವುದೂ ಇರಬಾರದು ಕೇವಲ ವಿಷ್ಣು ಪ್ರೇಣ್ಯ ವಿಷ್ಣು ಪ್ರೀತ್ಯರ್ಥಂ ಈ ಸತ್ಕರ್ಮ ನಡೆದು ಅದರಿಂದ ಆ ಭಗವಂತ ಪ್ರೀತನಾಗಿ ನಮ್ಮೇಲೆ ಅನುಗ್ರಹ ಮಾಡಲಿ ಅಂತ ಮೊದಲಿಗೇನೆ ನಾವು ಕೃಷ್ಣಾರ್ಪಣ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಈ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಎಲ್ಲರೂ ಈ ಶ್ಲೋಕವನ್ನು ಹೇಳಿ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ಸರ್ವಜ್ಞಂ ಅಚ್ಯುತಂ ಅಪೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವ ಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾತ್ ಅಧೀಶ್ವರಂ ಇಯಾಂ ಶರಣಂ ರಮೇಶಂ ಈ ಗ್ರಂಥಕ್ಕೆ ಶ್ರೀಮದಾಚಾರ್ಯರು ಮೊಟ್ಟ ಮೊದಲಿಗೆ ಈ ಮಂಗಳಾಚರಣವನ್ನು ಮಾಡಿದ್ದಾರೆ ಅದರ ಅಭಿಪ್ರಾಯವನ್ನು ಒಂದು ತಿಳಿಯೋಣ ಪರಮಾತ್ಮ ನಿಖಿಲ ಪೂರ್ಣ ಗುಣೈಕ ದೇಹಂ ಪರಮಾತ್ಮನ ಸ್ವರೂಪ ಎಂಥದ್ದು ಅಂತ ಕೇಳಿದರೆ ನಾವೆಲ್ಲ ಅನೇಕ ಬಾರಿ ಕೇಳ್ತೇವೆ ದೇವರು ಜ್ಞಾನಾನಂದ ರೂಪ ಜ್ಞಾನಾನಂದ ರೂಪ ಅಂತ ಅದೇನು ಅಂತ ಅಷ್ಟು ಸುಲಭವಾಗಿ ಮನಸ್ಸಿಗೆ ಬರೋದು ಬಹಳ ಕಷ್ಟ ಕಲ್ಪನೆ ಮಾಡೋದು ಕಷ್ಟ ದೇವರ ಪೂಜೆ ಮಾಡ್ತೀವಿ ಅಂತ ಹೇಳ್ತೀವಿ ದೇವರು ಅಂದ್ರೆ ಗೊತ್ತಿಲ್ಲ ದೇವರ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತೀವಿ ದೇವರು ಅಂದ್ರೆ ಗೊತ್ತಿಲ್ಲ ನೋಡೋದು ಬೇಡ ಪರೋಕ್ಷ ಜ್ಞಾನನೂ ಬರೋದಿಲ್ಲ ನಮಗೆ ಅಪರೋಕ್ಷ ಜ್ಞಾನ ಎರಡನೇದ್ದು ನಾ ಹೇಳ್ತಾ ಇರೋದು ಅಂದ್ರೆ ಪರೋಕ್ಷ ಜ್ಞಾನ ಅನ್ನೋ ಶಬ್ದಕ್ಕೆ ಇಷ್ಟೇ ಅಭಿಪ್ರಾಯ ಶಂಖಚಕ್ರ ಗದಾ ಪದ್ಮ ಧಾರಣ ಮಾಡಿದ್ದಾನೆ ಅಥವಾ ಸ್ವತಂತ್ರನಾಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ದೋಷದೂರನಾಗಿದ್ದಾನೆ ನಮ್ಮಂತೆ ಜನ್ಮವರ್ಣಗಳು ಅವನಿಗಿಲ್ಲ ಅಂತಹ ವ್ಯಕ್ತಿಯ ಪೂಜೆಯನ್ನು ಮಾಡ್ತಾ ಇದ್ದೇನೆ ಇಷ್ಟು ನೆನಪು ಬರಬೇಕು ಬೇರೇನು ಇದೇ ಪ್ರಾಕ್ಟಿಕಲ್ ಮತ್ತೆ ನಾನು ದೇವರ ಕೇಳಿಸ್ತಾ ಅದೇ ಅದೇ ಬರೋದಿಲ್ಲ ಆಮೇಲೆ ಬರಂತ ದೇವರ ಸನ್ನಿಧಾನ ಇದೆ ಅಂತ ಶಾಲಿಗ್ರಾಮದಲ್ಲಿ ನಾವು ತಿಳ್ಕೊಳ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಬಂದರೆ ಸಂತೋಷ ಅದು ಬರುತ್ತೆ ಇಲ್ಲ ಅಂತ ಸಂಶಯ ಅಷ್ಟೇ ನಮಗೆ ಗೊತ್ತು ಎರಡು ವಿಷಯ ಇದಕ್ಕೆ ವ್ಯತ್ಯಾಸ ಇದೆ ಶಾಲಿಗ್ರಾಮದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ನಮಗೆ ಗೊತ್ತು ಪೂಜೆ ಮಾಡುವಾಗ ದೇವರ ಸ್ಮರಣೆ ಬರೋದಿಲ್ಲ ಅಭಿಷೇಕ ಮಾಡ್ತಾ ಇರುವಾಗ ನನಗೆ ಬರೋದಿಲ್ಲ ನಾವು ಕೇಳಿ ನೀವು ಹೇಳ್ತೀರಿ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ
ನಾನು ನೀರು ತಗೋತೀನಿ ಅಭಿಷೇಕ ಮಾಡ್ತೀನಿ, ಹಾಲು ತಗೋತೀನಿ ಅಭಿಷೇಕ ಮಾಡಿಬಿಡ್ತೀನಿ. ಹಾಂ, ಅಂದರೆ ಮೆಕ್ಯಾನಿಕಲ್ ಇಲ್ಲ, ಸ್ವಲ್ಪ ಏನೋ ಭಾವನೆ ಇದೆ. ಬಟ್ ಆ ದೇವರ ಸ್ಮರಣೆ ಅಂತ ಅನ್ನೋದು ಒಂದು ಬೇರೆ, ಅದು ಅದು ಸ್ಪೆಷಲ್ ಆಗಿದೆ. ನನಗೆ ನೆನಪೇ ಇರೋದಿಲ್ಲ, ನಾನು ಹೂ ಏರಿಸ್ಬಿಡ್ತೀನಿ, ದೇವರಿಗೆ ಏರಿಸ್ತೀನಿ ಅಂತ ಅನ್ಕೊಂತೀನ ನಾನು. ನಾನು ಸುಮ್ಮನೆ ವಿಚ್ ಇಸ್ ಪ್ರಾಕ್ಟಿಕಲ್, ನಾನು ವೈಯಕ್ತಿಕ ಒಬ್ಬರಿಗೆ ಹೇಳ್ತಾ ಇಲ್ಲ. ನನಗೆ ನಾನು ಪೂಜೆ ಮಾಡೋದು ಹಾಫ್ ಆನ್ ಅವರ್, 45 minutes ಇಟ್ಕೊಳ್ರಿ, 45 ನಿಮಿಷನೂ ನನಗೆ ದೇವರ ನೆನಪಿದೆಯಾ? 1 ನಿಮಿಷ ಬಂದರೆ ಹೆಚ್ಚಾಯಿತು, 45 ನಿಮಿಷ ಅಲ್ಲಿ ಬರುತ್ತೆ. ಹಾಂ, ಅಂದ್ರೆ ಏನಾಯ್ತು, ಇದು ಇದು ದೇವರ ಸ್ಮರಣೆ ಅಂದರೆ ಯಾರು ಶಾಲಿಗ್ರಾಮ ಅಲ್ಲ, ಯಾರು ಮೂರ್ತಿ ಅಲ್ಲ. ನಮ್ಮಲ್ಲಿ ಏನೋ ವೆಂಕಟೇಶ್ ದೇವರ ಮೂರ್ತಿ ಇದೆ, ಹೈಗ್ರೀವ್ ಮೂರ್ತಿ, ಆ ಮೂರ್ತಿ ಅಂತ ದೇವರಲ್ಲ, ಅದರೊಳಗೆ ದೇವರಿದ್ದಾನೆ, ಅದರೊಳಗೆ ದೇವರಿದ್ದಾನೆ, ಅದು ಮೂರ್ತಿಯೇ ದೇವರಲ್ಲ. ಹಾಗಾದರೆ ನಾನು ಆ ಮೂರ್ತಿಗೆ ನಮಸ್ಕಾರ ಮಾಡುವಾಗ ಅದರೊಳಗಿರೋ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಮಾಡ್ತೀನೋ, ಮೂರ್ತಿಗೆ ನಮಸ್ಕಾರ ಮಾಡ್ತಾ ಇದ್ದೀನೋ? ಮೂರ್ತಿಗೆ ನಮಸ್ಕಾರ ಮಾಡಿದ್ರೆ ದೇವರಿಗೆ ಆಗಲಿಲ್ಲ, ಮೂರ್ತಿಗಾಯ್ತು. ದೇವರಿಗೆ ಯಾವಾಗತ್ತೆ ಅಂದ್ರೆ ಇದರೊಳಗಿರೋ ದೇವರಿಗೆ ನಮಸ್ಕಾರ ಅಂತಂದ್ರೆ ದೇವರಿಗೆ ನಮಸ್ಕಾರ ಆಯ್ತು. ನೀವು ಗಾಬರಿ ಆಗ್ಬಿಟ್ಟ ಅಂದ್ರೆ ದಿನಾಲು ದೇವ್ರ ಪೂಜೆನೆ ಇಲ್ಲ ಅಂತ ಇಲ್ಲ, ಇದರ ಏನು ಸಮಸ್ಯೆ ಪಡಬೇಡ್ರಿ. ನಾವು ದಿನಾಲು ದೇವ್ರ ಪೂಜೆ ಮಾಡಂಗಿಲ್ಲ, ನಾವು ದೇವರು ಇರುವಂತಹ ಶಾಲಿಗ್ರಾಮದ ಪೂಜೆ ಮಾಡ್ತೇವೆ ಅಷ್ಟೇ. ದೇವರು ಎಲ್ಲಿ ಇದ್ದಾನೋ ಅದಕ್ಕೂ ಪುಣ್ಯ ಇದೆ, ಪುಣ್ಯ ಇಲ್ಲ ಅಂತ ತಿಳ್ಕೊಬೇಡ್ರಿ, ಅದಕ್ಕೂ ಪುಣ್ಯ ಇದೆ. ಹೌದು, ನಮ್ಮ ದೇವರ ಸ್ಮರಣೆ ಪಡಲಿಲ್ಲ ಮತ್ತೆ ಹೇಗೆ ಅನ್ನೋ ಪ್ರಶ್ನೆ ಬೇಡ. ನಿಶ್ಚಿತವಾಗಿಯೂ ದೇವರು ನಮಗೆ ಪುಣ್ಯ ಕೊಡ್ತಾನೆ, ಯಾಕೆ ದೇವರ ಸನ್ನಿಧಾನ ಇರುವ ಶಾಲಿಗ್ರಾಮದ ಪೂಜೆ ಮಾಡಿದ್ದಕ್ಕೆ, ಅಭಿಷೇಕ ಮಾಡಿದ್ದಕ್ಕೆ, ನೈವೇದ್ಯ ಮಾಡಿದ್ದಕ್ಕೆ, ದೀಪ ಹಚ್ಚಿದ್ದಕ್ಕೆ ಪುಣ್ಯ ಬಂತು. ಪುಣ್ಯ ಇಲ್ಲ ಅಂತಿಲ್ಲ, ಆದರೆ ನೆನಪು ಬರೋದು ಬೇರೆ, ಪುಣ್ಯ ಬರೋದು ಬೇರೆ, ಎರಡು ಬಹಳ ವ್ಯತ್ಯಾಸ ಇದೆ. ಆದ್ದರಿಂದ ದೇವರು ಅಂದರೆ ಏನು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಹೇಳಿದ್ರು, ಯಾರು ನಿಖಿಲ ಪೂರ್ಣ ಗುಣೈಕ ದೇಹಂ, ಎಲ್ಲ ಗುಣಗಳಿಂದ ಪೂರ್ಣವಾದ ದೇಹ ಸ್ವರೂಪ ಯಾರಿಗಿದೆಯೋ ಅಂತಹ ವ್ಯಕ್ತಿ ನಾರಾಯಣ. ನಮಗೆಲ್ಲ ಭ್ರಮ ಇದೆ, ದೇವರು ನಮಗೆಲ್ಲ ಚೆನ್ನಾಗಿ ಗೊತ್ತು, ದೇವರು ಅಂದ್ರೆ ಏನು ನಮಗೆಲ್ಲ ಗೊತ್ತು ಅಂತ, ದೇವರು ಅಂದ್ರೆ ಏನು ಗೊತ್ತಿಲ್ಲ ನಮಗೆ, ಗೊತ್ತಿದೆ ಗೊತ್ತಿಲ್ಲ ಎರಡು ಆಗಿದೆ. ಸರ್ವಜ್ಞಂ ಅವಶ್ಯ ಶ್ರೇಷ್ಠ, ಸಂಶಯನೇ ಇಲ್ಲ ಅದರೊಳಗೆ. ಶಾಸ್ತ್ರಗಳಲ್ಲಿ ಮಾನಸ ಪೂಜಾ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ, ಮಾನಸ ಪೂಜಾ ಮುಗಿಸಿ ಆಮೇಲೆ ಶಾಲಿಗ್ರಾಮ ಪೂಜೆ ಮಾಡಬೇಕು. ನಾವು ಶಾಲಿಗ್ರಾಮ ಪೂಜೆ ಮಾಡೋದು ಎರಗಡಾಗಿರ್ತೀನಿ, ಮಾನಸ ಪೂಜೆ ಯಾರು ಮಾಡ್ತೀನಿ? ಮಾನಸ ಪೂಜಾ ಯಾವಾಗ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಸ್ನಾನ ಆಗಿಲ್ಲ, ಹಾಸಿಗೆಯೊಳಗೆ ಕೂತೀರಿ, ನಿದ್ದೆ ಬರಂಗಿಲ್ಲ, ಮಲ್ಕೊಂಡಿರ್ತೀವಿ, ಏನು ಮಾಡೋದು? ಹೇಳಲಿಕ್ಕೆ ಬೇಸರ ಆಗತ್ತೆ, ಎದ್ದು ಹಾಸಿಗೆ ಬಿಟ್ಟು ಹೇಳಕ್ಕೂ ಬೇಡ, ಮಲ್ಕೊಳಕ್ಕೆ ನಿದ್ದೆ ಬರಂಗಿಲ್ಲ, ಏನು ಮಾಡೋದು? ಬೆಳಗ್ಗೆ ಎದ್ಬಿಟ್ಟು ದೇವಸ್ಥಾನ ಮಾಡ್ರಿ, ದೇವ್ರ ಪೂಜೆ ಮಾಡ್ರಿ, ಶಾಸ್ತ್ರ ಬೇಡ ಅನ್ನೋದಿಲ್ಲ. ನಾನು ಮಲ್ಕೊಂಡು ದೇವ್ರ ಪೂಜೆ ಮಾಡಿದೆ, ಏನು ಬೇಕಾಗಿಲ್ಲ. ಮಾನಸ ಪೂಜೆ ಮಾಡಲಿಕ್ಕೆ ಯಾವ್ಯಾವ ಮಡಿ ಬೇಕಾಗಿಲ್ಲ, ಸ್ನಾನ ಬೇಕಾಗಿಲ್ಲ, ಮನಸ್ಸು ಬೇಕು, ಅದು ಬಹಳ ದೊಡ್ಡದು. ಏಕಾಗ್ರ ಮತ್ತೆ ಮಾನಸ ಪೂಜೆ ಮಾಡಕ್ರೆ ಏಕಾಗ್ರತೆ ಬೇಕಲ್ಲ. ಹಾಂ, ನೋಡೋಣ ಮಾಡ್ರಿ ಮೊದಲಿಗೆ, ಆಮೇಲೆ ಶಾಲೆಗೆ ಬಿಡ್ರಿ. ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೇನೆ. ಮಾನಸ ಪೂಜೆ ಮಾಡಿದ್ರೆ ಶಾಲಿಗ್ರಾಮ ಪೂಜೆ ಮಾಡಬಾರ್ದು ಅಂತ ಅರ್ಥಲ್ಲ, ಅವಶ್ಯ ಮಾಡಲೇಬೇಕು. ಆದರೆ ಮಾನಸ ಪೂಜಾಕ್ಕೆ ಹೆಚ್ಚು ಪುಣ್ಯ,
ಶಾಲಿಗ್ರಾಮ ಪೂಜಕ್ಕೆ ಪುಣ್ಯ ಕಡಿಮೆ ಎರಡು ವಿಷಯ ಇದೆ ಮಾಡಿದ್ರೆ ಬಹಳ ದೊಡ್ಡದು ಅಷ್ಟು ಯೋಗ್ಯತೆ ನಮಗಿಲ್ಲ ಶಾಲಿಗ್ರಾಮದೊಳಗೆ ದೇವ್ರ ನೆನಪು ಬರ್ಲಿಕ್ಕೆ ಗೊತ್ತಿಲ್ಲ ನೀನು ಎಲ್ಲಾ ಕಡೆ ಹೆಂಗೆ ಬರ್ತಾನೆ ಆದ್ರಿಂದಾಗಿ ಅದು ಬಹಳ ಕಷ್ಟ ಅದು ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಮಾಡೋ ಉತ್ತಮ ಪಕ್ಷ ಅದು ಮಧ್ವಾಚಾರ್ಯರಿಗೆ ಅಥವಾ ದೇವ ದೊಡ್ಡವರಿಗೆ ಆಗ್ತದೆ ಸಾಮಾನ್ಯರಿಗೆ ಆಗೋದಿಲ್ಲ ಅದಕ್ಕಾಗಿ ನಾವು ಶಾಲಿಗ್ರಾಮ ಕೊಟ್ಟರು ಕನಿಷ್ಠ ಪಕ್ಷ ಅಲ್ಲೇ ಆದರೂ ಮಾಡ್ರಿ ನೀವು ಅಂತ ಹಾಂ ಅಲ್ಲಾದ್ರೂ ಮಾಡಬೇಕು ಅಂತ ಹೇಳ್ಕೊಟ್ಟೆ ಹೌದು ಆಗತ್ತೆ ಅವಶ್ಯ ಆಗತ್ತೆ ಪದ್ಯಮಾಲಾ ಅಥವಾ ನಮ್ಮ ಆಚಾರ ಪೂಜಾ ರಹಸ್ಯ ಪಡೆದಿದ್ದಾರೆ ಓದ್ರಿ ಅದರಿಂದಲೂ ಕೂಡ ಪೂಜೆ ಮಾಡಿದಷ್ಟು ನಮಗೆ ಭಾವನಾ ಪುಣ್ಯ ಎಲ್ಲ ಬರುತ್ತೆ ಇಲ್ಲ ಅಂತಿಲ್ಲ ಹೀಗಾಗಿ ಪರಮಾತ್ಮ ಗುಣಪೂರ್ಣ ಸರ್ವಜ್ಞಂ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅಚ್ಯುತಂ ದೇವರೇ ಯಾವ ಕಾಲಕ್ಕೂ ಅವನ ಪದವಿಯಿಂದ ಅವನ ಶಕ್ತಿಯಿಂದ ಅವನ ಸಾಮರ್ಥ್ಯದಿಂದ ಅವನಿಗೆ ಚ್ಯುತಿ ಇಲ್ಲ ಅಪೇತ ಸಮಸ್ತ ದೋಷಂ ದೇವರಲ್ಲಿ ಯಾವ ದೋಷಗಳೂ ಇಲ್ಲ ಇಲ್ಲದೇ ಇರುವ ಸಮಸ್ತ ದೋಷ ಎಲ್ಲ ದೋಷಗಳು ಅಪೇತ ಇಲ್ಲದೇ ಇದ್ದವನು ಸರ್ವ ಚಿದಚಿತ್ ಪರಮೇಶ್ವರಸ್ಯ ಪ್ರಾಣಸ್ಯ ಪರಮಾತ್ಮ ಪರ ಸಾಕ್ಷಾತ್ ಅಧೀಶ್ವರಂ ಇಯಾಂ ಶರಣಂ ರಮೇಶ ಸರ್ವ ಚಿದಚಿತ್ ಪರಮ ಈಶ್ವರಸ್ಯ ಪರಮಾತ್ಮ ಹೇಗಾಗಿದ್ದಾನೆ ಅದು ಪ್ರಾಣಸ್ಯ ಸಾಕ್ಷಾತ್ ಅಧೀಶ್ವರಂ ಅಲ್ಲೇನೆ ಮಾಡ ಈ ಜಗತ್ತಿನಲ್ಲಿರ್ತಕ್ಕಂತಹ ಚೇತನ ಅಚೇತನಗಳು ಅಂತ ಪದಾರ್ಥಗಳೇನಿದೆಯೋ ಆ ಎಲ್ಲ ಪದಾರ್ಥಗಳಿಗೂ ನಿಯಮನ ಮಾಡತಕ್ಕಂಥವ್ರು ಮುಖ್ಯ ಪ್ರಾಣದೇವರು ಅವರಿಗೂ ನಿಯಾಮಕನಾದವನು ಪರಮಾತ್ಮ ಭಗವಂತ ಎಂಥವನು ಅಂತ ಕೇಳಿದರೆ ಸರ್ವ ಚಿದಚಿತ್ ಪರಮೇಶ್ವರಸ್ಯ ಎಲ್ಲ ಚೇತನ ಅಚೇತನಾತ್ಮಕವಾದ ಯಾವ ಪದಾರ್ಥಗಳಿಗೋ ಅದಕ್ಕೆ ಈಶ್ವರನ ನಿಯಾಮಕ ಪರಮ ಈಶ್ವರನ ಉತ್ತಮ ನಿಯಾಮಕ ಅಂತಹ ಪ್ರಾಣಸ್ಯ ಮುಖ್ಯ ಪ್ರಾಣದೇವರಿಗೆ ಸಾಕ್ಷಾತ್ ಅಧೀಶ್ವರಂ ಸಾಕ್ಷಾತ್ತಾಗಿ ನಿಯಾಮಕನಾಗಿರ್ತಕ್ಕಂತಹ ರಮೇಶಂ ಶರಣಂ ಯಾಂ ಪರಮಾತ್ಮನಿಗೆ ನಾನು ಶರಣು ಹೋಗುತ್ತೇನೆ ಅಂತ ಒಂದು ನಿಮಿಷ ರಮೇಶಂ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣಂ ಪರಮಾತ್ಮನಿಗೆ ಶರಣಂ ಯಾಂ ಶರಣು ಹೋಗುತ್ತೇನೆ ಅಂತ ಶ್ರೀಮದಾಚಾರ್ಯ ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯ ಅಂತಂದ್ರೆ ಪರಮಾತ್ಮ ಎಲ್ಲದಕ್ಕೂ ನಿಯಾಮಕ ಅಂತ ಹೇಳಿಲ್ಲ ಎಲ್ಲದಕ್ಕೂ ನಿಯಾಮಕ ಅಂತ ಜಗತ್ತಿನಲ್ಲಿ ಪ್ರಸಿದ್ಧರಾದ ಯಾವ ಪ್ರಾಣದೇವರಿದ್ದಾರೋ ಆ ಪ್ರಾಣದೇವರಿಗೂ ನಿಯಾಮಕ ಅದರಿಂದ ಏನ್ ಗೊತ್ತಾಗ್ತದೆ ಎಲ್ಲರಿಗೂ ನಿಯಾಮಕ ಅಂತ ಸಿದ್ಧ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಹಾಗೆ ಹೇಳಿದ್ದು ಇವ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅವನಿಗೆಲ್ಲ ಅವರ ಅಧೀನ ಎಲ್ಲರೂ ಗೊತ್ತಿರ್ತದೆ ಆ ಪ್ರೈಮ್ ಮಿನಿಸ್ಟರ್ ಬಂದು ಇವನಿಗೆ ನಮಸ್ಕಾರ ಮಾಡ್ತಾನಂದ್ರೆ ಅವನು ಗುರು ಅಂತ ಅವರೆಲ್ಲರಿಗೂ ಉತ್ತಮನ ಸಿದ್ಧ ಆಗ್ಬಿಡುತ್ತೆ ಆ ತರ ಹೇಳಿದ್ರು ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಚೇತನರು ಅಚೇತನರು ಅಂತ ಯಾರಿದ್ದಾರೋ ಅವರೆಲ್ಲರನ್ನೂ ನಿಯಮನ ಮಾಡುವ ಶಕ್ತಿ ಮುಖ್ಯ ಪ್ರಾಣದೇವರಿಗಿದೆ ಅಂತ ಹೇಳಿದ ಮೇಲೆ ಆ ಮುಖ್ಯ ಪ್ರಾಣದೇವರನ್ನೂ ನಿಯಮನ ಮಾಡ್ತಾನೆ ಪರಮಾತ್ಮ ಅವನಿ ನಿಯಾಮಕ ಅಂತ ಹೇಳಿದ್ರೆ ಈ ಎಲ್ಲ ಜಗತ್ತಿನಲ್ಲಿರ್ತಕ್ಕಂತಹ ಇತರ ಪದಾರ್ಥಗಳು ನಿಯಾಮಕ ಅಂತ ಸಿದ್ಧವಾಗ್ತದೆ ನಾನು ಪ್ರತ್ಯೇಕವಾಗಿ ಹೇಳಿಲ್ಲ ರಮೇಶಂ ಅಂತ ಪ್ರತ್ಯೇಕ ಹೇಳಿದ್ರು ಲಕ್ಷ್ಮೀಪತಿ ಯಾಕಂದ್ರೆ ರಮಾಯಿಗಳು ಲಕ್ಷ್ಮೀ ನಿತ್ಯ ಮುಕ್ತಳು ಆದ್ದರಿಂದಾಗಿ ಅದನ್ನು ವಿಶೇಷವಾಗಿ ಹೇಳಿದ್ರು ಇಯಾಮ್ ಅನ್ನೋದು ಇದು ಧಾತು ಇಲ್ಲ ಏಕವಚನ ಇಯಾಮ್ ಒಂದು ಏಕವಚನ ಅದೇನು ಹೇಳ್ತಾರೆ ಇಂಗತ ಅಂತ ಧಾತು ಇದೆ ಏತಿ ಇತಹ ಯಂತಿ ಅಂತ ಧಾತು ನಡೆಯೋದು ನಾನು ಆ ಪರಮಾತ್ಮನಿಗೆ ಶರಣು ಹೋಗುತ್ತೇನೆ ಅಂತ ಶ್ರೀಮದಾಚಾರ್ಯರು ಆ ಪರಮಾತ್ಮನಲ್ಲಿ ನಾರಾಯಣಂ ಶರಣಂ ಯಾಮ್ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಮ್ ದೀರ್ಘ ಇಲ್ಲಿ ಸಾಕ್ಷ ಹೇಳಿದ್ದಾರೆ ಅದು ನಾನು ಇವಾಗ ಹೇಳೋದಿಲ್ಲ ಸಾಕ್ಷಾತ್
ಎಲ್ಲ ಮುಗಿದ್ಮೇಲೆ ಹೇಳ್ತೀನಿ ಸಾಕ್ಷಾತ್ ಇಲ್ಲ ಅದಕ್ಕಿಲ್ಲ ಅಷ್ಟೆಲ್ಲ ಹೇಳಬೇಕಾದ್ರೆ ಮುಂದಿನ ಹೇಳಿದ ಮೇಲೆ ಹೇಳಿದ್ರೆ ವಿಶೇಷ ಅರ್ಥ ಆಗುತ್ತೆ ಈಗ ಹೇಳಿದ್ರೆ ಉಪಯೋಗ ಬೀಳೋದಿಲ್ಲ ಅದಕ್ಕೆ ಹಾಂ ಸಾಕ್ಷಾತ್ ಇಲ್ಲಿ ಯಾಕೆ ಹೇಳು ಅಂತಂದರೆ ಎಲ್ಲ ವಿಷಯ ಪ್ರಧಾನವಾಗಿ ಇಲ್ಲಿ ಮುಖ್ಯ ಪ್ರಾಣದೇವರ ಬಗ್ಗೆ ಹೇಳ್ತಾರೆ ಲಕ್ಷ್ಮಿ ಬಗ್ಗೆ ಹೇಳ್ತಾರೆ ದೇವರ ಬಗ್ಗೆ ಹೇಳ್ತಾರೆ ಅದಕ್ಕಾಗಿ ಮೂರನ್ನು ಹೇಳಿಬಿಟ್ರು ಮೊದಲಿಗೆ ಪರಮಾತ್ಮನನ್ನು ಹೇಳಿದರು ಸರ್ವಚಿದಚಿತ್ ಪರಮೇಶ್ವರಸ್ಯ ಪ್ರಾಣಸ್ಯ ಚೇತನ ಅಚೇತನ ನಿಯಾಮಕರಾದ ಮುಖ್ಯ ಪ್ರಾಣದೇವರು ಅಂತ ಹೇಳಿದ್ರು ಯಾಕೆಂದ್ರೆ ಮುಂದೆ ಬರುತ್ತೆ ಇಲ್ಲಿ ಎಲ್ಲ ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅಂತ ವಿವಾದ ಆಗತ್ತೆ ಅದರಲ್ಲಿ ಮುಖ್ಯ ಪ್ರಾಣದೇವರು ಶ್ರೇಷ್ಠರು ಅಂತ ನಿರ್ಣಯ ಮಾಡ್ತಾರೆ ಅದನ್ನು ಹೇಳೋ ಸಲುವಾಗಿ ಸರ್ವಚಿದಚಿತ್ ಪರಮೇಶ್ವರಸ್ಯ ಪ್ರಾಣಸ್ಯ ಅಂತ ಹೇಳಿದ್ರು ಇನ್ನು ರಮೇಶ ಅಂತ ಪ್ರತ್ಯೇಕ ಹೇಳಿದ್ರು ಯಾಕೆಂದ್ರೆ ಲಕ್ಷ್ಮೀಪತಿಯನ್ನ ಲಕ್ಷ್ಮೀದೇವಿಯ ಮಹತ್ವವನ್ನು ಹೇಳ್ತಾರೆ ಇದನ್ನು ಉಪದೇಶ ಮಾಡಿದ್ರು ಲಕ್ಷ್ಮೀದೇವಿಗೆ ಐತ್ರೇಯ ಉಪನಿಷತ್ತನ್ನ ಪ್ರಧಾನವಾಗಿ ಉಪದೇಶ ಮಾಡಿದ್ದು ಲಕ್ಷ್ಮೀದೇವಿಗೆ ಆ ಲಕ್ಷ್ಮೀದೇವಿಯ ಜೊತೆಗೆ ಬ್ರಹ್ಮಾದೇವತೆಗಳೆಲ್ಲ ಕೇಳಿದರು ಅದನ್ನು ರಮೇಶ ಅಮ್ಮನ್ ಪ್ರತ್ಯೇಕವಾಗಿ ಹೇಳ್ತಾರೆ ಇನ್ನು ಪರಮಾತ್ಮನ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದಾಗಿ ಈ ಸರ್ವಜ್ಞ ಅಚ್ಯುತ ಗುಣೈಕ ದೇಹ ಸಮಸ್ತ ದೋಷಂ ಅಪೇತ್ ಸಮಸ್ತ ದೋಷಂ ಇದೆಲ್ಲ ಪ್ರತ್ಯೇಕವಾಗಿ ಹೇಳಿದರು ಇದೆಲ್ಲಾನು ಒಂದೊಂದಕ್ಕೆ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ ಯಾರಿಂದ ಬಂತು ಯಾವ ವಿಷಯ ಮುಂದೆ ಹೇಳ್ತಾರೆ ಅನ್ನೋದನ್ನು ಕೂಡ ಹೇಳ್ತಾರೆ ಹೀಗಾಗಿ ಆ ಎಲ್ಲ ಭಗವಂತನ ಗುಣಗಳನ್ನ ಏನು ಮುಂದೆ ಹೇಳ್ತಾರೆ ಸಂಕ್ಷೇಪವಾಗಿ ಇಲ್ಲಿ ಭಗವಂತನನ್ನು ಹಾಗೂ ಮುಖ್ಯ ಪ್ರಾಣದೇವರನ್ನು ಹಾಗೂ ಲಕ್ಷ್ಮೀದೇವಿಯನ್ನು ಇವರ ಮಹಾತ್ಮವನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಆ ಮೂರನ್ನು ವಿಶೇಷವಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದು ಅಂತಹ ಪ್ರಾಣಪತಿ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣನಿಗೆ ನಾನು ಶರಣು ಹೋಗುತ್ತೇನೆ ಎಂಬುದಾಗಿ ಮೊಟ್ಟ ಮೊದಲಿಗೆ ಶ್ರೀಮದಾಚಾರ್ಯರು ತಾವು ಮಂಗಳಾಚರಣೆಯನ್ನು ಮಾಡಿದ್ದಾರೆ ಇದರಲ್ಲಿ ಈ ಉಪನಿಷತ್ತಿಗೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ ಅನೇಕ ವ್ಯಾಖ್ಯಾನಗಳನ್ನು ನಾವು ನಮ್ಮ ಪರಂಪರೆಯಲ್ಲಿ ನೋಡ್ತಾ ಇದ್ದೇವೆ ಅನೇಕ ಗ್ರಂಥಕಾರರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಬರ್ತೆ ಇನ್ನೂ ಶುರು ಆಗಿಲ್ಲ ಇದಕ್ಕೆ ಸುಮಾರಾಗಿ ಒಂದು 20-30 ಜನ ಟಿಪ್ಪಣಿ ಬರೆದಿದ್ದಾರೆ ಇದಕ್ಕೆ ಈ ಭಾಷ್ಯಕ್ಕೆ ಅನೇಕ ಗ್ರಂಥಗಳ ವ್ಯಾಖ್ಯಾನಗಳು ಇದೆ ಅದೆಲ್ಲವೂ ಮುದ್ರಿತವಾಗಿಲ್ಲ ದೊಡ್ಡ ನಮ್ಮ ದೌರ್ಭಾಗ್ಯ ಏನು ಅಂದರೆ ಅನೇಕ ಗ್ರಂಥಗಳು ಉಪಲಬ್ಧ ಇಲ್ಲೇ ಇಲ್ಲ ಎಲ್ಲ ಹಳೆ ವಾಲಿ ಗ್ರಂಥ ಹೇಗಿರುತ್ತೋ ಹಾಗಿದೆ ಕೆಲವು ಮಾತ್ರ ಉಪಲಬ್ಧವಾದದ್ದು ಅದರಲ್ಲಿ ಟೀಕಾರಿರಬಾರ್ದಿಲ್ಲ ಟೀಕಾರಾಯತರು ಪ್ರತಿ ಬರೆದಿಲ್ಲ ವಿಶ್ವೇಶ್ವರ ತೀರ್ಥರು ಅಂತ ಉಡುಪಿ ಅಷ್ಟಮಠದಲ್ಲಿ ಪೇಜಾವರ ಮಠ ಏನಿದೆ ಅಧೋಕ್ಷರ ಮಠ ಅವರಲ್ಲಿ ಬಂದಿರತಕ್ಕಂಥ ಒಬ್ಬ ಸನ್ಯಾಸಿಗಳು ಯತಿಗಳು ಈ ಐತಿರ ಉಪನಿಷತ್ತಿನ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದಲ್ಲದೇನೆ ಇಲ್ಲಿ ತಾಮ್ರಪರ್ಣಿ ಆಚಾರ್ಯರು ಅಂತ ಅವರು ಕೂಡ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದೇ ಹೆಚ್ಚು ಇವತ್ತು ಪ್ರಚಲಿತವಾಗಿ ಇದ್ದದ್ದು ಆ ತಾಮ್ರಪರ್ಣಿ ಆಚಾರ್ಯನು ಗ್ರಂಥವನ್ನು ಬರೆದಿದ್ದಾರೆ ಅವರು ಕೂಡ ಮೊಟ್ಟ ಮೊದಲಿಗೆ ತಾವು ಈ ವಿಶ್ವೇಶತೀರ್ಥಾನ್ ಅಂತ ನಮಸ್ಕಾರ ಮಾಡ್ತಾರೆ ಟೀಕಾಕೃತಶ್ಚೇ ವಿಶ್ವೇಶತೀರ್ಥಾನ್ ವೇದಾಂತ ಕೋವಿದಾನ್ ಅಂತ ಮೊದಲಿಗೆ ಈ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ ಗುರುಗಳಿದ್ದಾರೆ ಆ ನಮಸ್ಕಾರ ಮಾಡಿ ಆಮೇಲೆ ನಾವು ಈ ಗ್ರಂಥವನ್ನು ಬರೀತೇನೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಹೀಗಾಗಿ ರಾಯರು ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಟೀಕಾರಾಯರ ಸಾಕ್ಷಾ ಶಿಷ್ಯರು ವ್ಯಾಸತೀರ್ಥರು ಅಂತ ಟೀಕಾರಾಯರ ಸಾಕ್ಷಾ ಶಿಷ್ಯರು ವ್ಯಾಸತೀರ್ಥರು ಅಂತ ಅವರು ಮಾಡಿದ್ದಾರೆ ರಘುತ್ತಮ ತೀರ್ಥರು ಭಾವಬೋಧವನ್ನು ಮಾಡಿದ್ದಾರೆ ಅದಕ್ಕೆ ಹೇಳಿದೆ ಎಲ್ಲ ಮಾಡಿದ್ದಾರೆ ಅಂತ ಹೇಳಬೇಕಷ್ಟೇ ಹೊರತಾಗಿ ಗ್ರಂಥ ಉಪಲಬ್ಧ ಇಲ್ಲ ಇವಾಗ ಪ್ರಿಂಟ್ ಸಿಗ್ತಾ ಇಲ್ಲ ವಿಜೇಂದ್ರ ಮಾಡಿದ್ದಾರೆ
आमेले वरद तीर्थर अंतर रामचंद्र तीर्थर वेदेश तीर्थर श्रीनिवास तीर्थर विठल भट्टर अंत अनंत भट्टर नारायणाचार्य आम श्रीमुष्टम वासुदेवाचार्य राघवेंद्राचार्य इन श्रीनिवासाचार्य रायर इति मंत्रार्थ संग्रह अंत और हाँ श्रीनिवास तीर्थर श्रीनिवास अल यादव शिष्य श्रीनिवास तीर्थर विद्याधीर शिष्य नरसिंह भिक्षु अंत अनेक ग्रंथ बरद्दारे महाभारत आत्मय के व्याख्यान इकू कूड़ा व्याख्यान धीरेन्द्र तीर्थर हाँ रे प्रिंट धीरेन्द्र तीर्थर कृष्णाचार्य हम आमले श्रीनिवास आचार्य इन वेंकट वराहाचार्य अंत और शिष्य भगवंत रायर अंत अदर आमले खंडार्थ टीकावरण वादाचार्य मुद्गलाचार्य हीगे सुमार 27 28 टिप्पणी इवग प्रचलित नमू प्रिंट एर नम हर आएला टिप्पणीकार स्मरण याके अनुग्रह श्रेष्ठो तिळ्कोंडु व्याख्यान हीगागी आएला व्याख्यानकार तावु श्रद्धा निष्ठे आ ग्रंथ बरदारे अद्रदार ग्रंथ ओद्दे कूड़ा स्मरण ग्रंथ ज्ञान बरत आद कारण स्मरण आ ग्रंथ अध्ययन विशेषवारत लाभवे आए महानुभवर महाज्ञानी स्मरण श्रीनिवासाचार्य अंत व्याख्यान सत्यपूर्ण शिष्य सत्यपूर्ण स्तोत्र ही सत्यपूर्ण कालव ताम्रपर्णि वंशदली बंदरतव उत्तम व्याख्यान अंत आएल गुर महानुभवर गृहस्थ गृहस्थर स्मरण उपनिषत् व्याख्यान प्रारंभली श्रीमदाचार्य मोट्टमोदलु नियम अने कड़े बंद उपनिषत् अव शब्द के अर्थ रहस्य विद्या अंतर्थ अंद्रे यारु यावदन्न सुलभवागि तिळ्कोळ्ळि साध्य इल्ल अर्थ आगोदिल्ल अंतह रहस्य विद्येगेने उपनिषत् अंत करियोदु आद कारण नम संप्रदाय उपनिषत् कंड कंडली कंड कंडवरे पद्धति बंद मोदल गीता प्रवचन बरते उपनिषत् बर वेद बर वेद उपनिषत् ब्रह्म सूत्र व्याख्यान बहुत एचर उपनिषत् रहस्य विद्या अब यावदे वेद मंत्र अथवा उपनिषत् अध्ययन ऋषि देवता छंदस्सिन ज्ञान इल्लदेने अदर अध्ययन नरकाद्यनर्थगळागुत्तदे इल्ला अंद्रे पशु पक्षी प्राणियागि हुट्टाने अंत हेळ्तारे आद्दरिंद नावु यावदे मंत्र हेळबेकादाग विश्वामित्र ऋषि सविता देवता गायत्री छंदः अंत हेळ्ते नमग नेनपिरंग ना ऋषि देवता छंद नमें नेनपिंग अब डेली होता अस्टे बापट बरते हेती अस्टे होरत ध्यान अद्वर ध्यान श्लोक अंदमा ध्यान अंद मत प्रत्येक यावदे मंत्र जप ऋषि देवता छंदस्सु मंत्र प्रतिपाद्यन देवते यारो आ भगवद् रूपद ध्यान देवरिद्रे देवरु वायुदेवरिद्रे वायुदेवरु अदर ध्यान माडि आमेले आ मंत्र जप माडबेकु अथवा मंत्रवन्न हेळबेकु हागे हेळ्ळिक्किल्ल हागे ईवाग नावु ऐत्रेय उपनिषत्तिन अध्ययनवन्नु माडबेकागिद्दरे इदक्के ऋषि देवता यारु अंत गोत्तागबेकु अदन्नु मोट्ट मोदलिगे गोत्तागुत्ते हेळ्ते बंद हेळ्ते
ಮೊಟ್ಟಮೊದಲ ಶ್ರೀಮದ್ ಆಚಾರ್ಯ ಏನ್ ಮಾಡ್ತಾರೆ ಅಂತಂದ್ರೆ ಈ ಐತಿರೇ ಉಪನಿಷತ್ತು ಹೇಗೆ ಬಂತು, ಯಾರು ಉಪದೇಶ ಮಾಡಿದ್ರು, ಯಾರ ಋಷಿ, ಯಾವ ದೇವತೆ, ಅದನ್ನು ಮೊಟ್ಟಮೊದಲ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಪ್ರಾದುರ್ಬಭೂವ ಭಗವಾನ್ ತಪಸೇತರಾಯಃ ನಾರಾಯಣೋಬ್ಜಜ ಸುತಸ್ಯ ವಿಶಾಲ ನಾಮ್ನಃ ತಸ್ಮಿನ್ ಗತೇಧ್ವರಮಭೂತ್ಸುರ ವಿಪ್ರಸಂಗಃ ನಿಶ್ಚೇತನಸ್ತದನು ಪದ್ಮಭವೋ ಅಮುಮಸ್ತೌತ್. ಅಬ್ಜಜ ಅಂದರೆ ಬ್ರಹ್ಮದೇವರು, ಅಬ್ಜ ಅಂದರೆ ಕಮಲ, ಅಲ್ಲಿ ಹುಟ್ಟಿರತಕ್ಕಂತಹ ಬ್ರಹ್ಮದೇವರು. ಅವರ ಸುತ ಅಂದರೆ ಅವರ ಮಗ ಯಾರು ಅಂದರೆ ವಿಶಾಲ ಎಂಬಂತಹ ಒಬ್ಬ ರಾಜ. ಅವರ ಹೆಂಡತಿ ಇತರ ಅಂತ, ಇತರ ಅಂತ ಅವರು. ಅವಳು ತಪಸ್ಸು ಮಾಡ್ತಾಳೆ. ಅವಳು ತಪಸ್ಸು ಮಾಡಿದ್ದಕ್ಕಾಗಿ ವಿಶಾಲ ಎಂಬಂತಹ ಬ್ರಹ್ಮದೇವರ ಮಗ ಹಾಗೂ ಅವಳ ಹೆಂಡತಿ ಇತರ, ಅವಳಲ್ಲಿ ಅವತಾರ ಮಾಡಿದ ಪರಮಾತ್ಮನೇ ಐತರೇಯ. ಇತರಾಯಾಹ ಪುತ್ರ ಐತರೇಯ, ಇತರ ಎಂಬ ದೇವಿಯ ಮಗನಾಗಿ ಹುಟ್ಟಿ ಬಂದವನು. ಪ್ರಾದುರ್ಬಭೂವ ಭಗವಾನ್, ಅದಕ್ಕೆ ಅವರು ಹುಟ್ಟುತ್ತಾನೆ ಅಂತಂದ್ರೆ ಸಾಮಾನ್ಯ ಮನುಷ್ಯರಂತೆ ಪರಮಾತ್ಮ ಹುಟ್ಟುತ್ತಾನೆ ಅಂತ ತಿಳ್ಕೋಬಾರದು. ಅದಕ್ಕಂದ್ರೆ ಪ್ರಾದುರ್ಬಭೂವ ಪ್ರಕಟನಾದ ಅಷ್ಟೇ. ನಮ್ಮಂತೆ ಮಾನುಷ ದೇಹ ಅರ್ಥಾತ್ ಭೌತಿಕವಾಗಿರ್ತಕ್ಕಂತಹ ದೇಹವ ಪರಮಾತ್ಮ ಪಡೆಯಲಿಲ್ಲ, ಪ್ರಕಟನಾದ. ಪ್ರಕಟನಾದ ಹೇಗೆ ವಸುದೇವ ದೇವಕಿಯರಲ್ಲಿ ಕೃಷ್ಣ ಅವತಾರ ಮಾಡಿದನೋ ಅದೇ ರೀತಿಯಾಗಿ ವಿಶಾಲ ಹಾಗೂ ಇತರ ಎಂಬುವರಲ್ಲಿ ಪರಮಾತ್ಮ ಅವತಾರ ಮಾಡಿದ. ಹುಟ್ಟಿದ ಅಂತ ಯಾಕೆ ಹೇಳಬಾರದು? ಅದಕ್ಕೆ ಅವರು ಭಗವಾನ್, ಅಲ್ಲೇ ಉತ್ತರ. ಭಗವಾನ್ ಅಂದ್ರೆ ಷಡ್ಗುಣೈಶ್ವರ್ಯ ಸಂಪನ್ನ. ಯಾವ ವ್ಯಕ್ತಿ ಷಡ್ಗುಣೈಶ್ವರ್ಯ ಸಂಪನ್ನ ಆಗಿದ್ದಾನೆ ಅವನು ಹುಟ್ಟುವ ಅವಶ್ಯಕತೆ ಇಲ್ಲ. ಯಾರಿಗೆ ಸ್ವಾತಂತ್ರ್ಯ ಇಲ್ಲ, ಯಾರಿಗೆ ಪಾಪ ಇದೆ, ಯಾರಿಗೆ ಕಷ್ಟ ಇದೆ ಅಂತಹ ವ್ಯಕ್ತಿ ಹುಟ್ಟುತ್ತಾನೆ. ಯಾರು ಸ್ವತಂತ್ರನಾಗಿದ್ದಾನೆ, ಎಲ್ಲ ಶಕ್ತಿಯನ್ನು ಪಡೆದಿದ್ದಾನೆ, ಅವನೇ ಹುಟ್ಟಿ ಬರಬೇಕು. ಹೀಗಾಗಿ ಅವನು ಅವತಾರ ಮಾಡಿದ ನಾರಾಯಣ ಪಾದಪ್ರಭು. ಎರಡು ಒಂದೇ. ಭಾಗವತರು ಬಂದಿದೆ, ಭಾಗವತಲ್ಲಿ ಬಂದಿದೆ, ಭಾಗವತರು ಬಂದಿದೆ. ಐತರೆ ನಾವು ಪುರಾತನ ಅವತಾರ ಹೆಂಗಾಯ್ತು ಅಂತ ಬಂದಿದೆ. ಹಾ, ಈ ತರ ಅಂತ ಬಂದು ಅದೇನಾಯ್ತು ಅಂತಂದ್ರೆ ಪರಮಾತ್ಮ ಅವತಾರ ಮಾಡಿದ. ಅವತಾರ ಮಾಡಿದಾಗ ಸಮೀಪದಲ್ಲಿ ಒಂದು ಯಜ್ಞ ಮಾಡ್ತಾ ಇದ್ರು. ಆ ಯಜ್ಞದಲ್ಲಿ ಎಲ್ಲ ದೇವತೆಗಳು ಇದ್ದಾರೆ, ಎಲ್ಲ ದೇವತೆಗಳು ಇದ್ದಾರೆ, ಬ್ರಹ್ಮದೇವರು ಇದ್ದಾರೆ. ಆ ಯಜ್ಞಕ್ಕೆ ಈ ಭಗವಂತ ಅವತಾರ ಮಾಡಿದವನು ಹೋಗ್ತಾನೆ. ಹೋದರೆ ದೇವತೆಗಳೆಲ್ಲ ನೋಡಿದರು, ರುದ್ರಾದೇವತೆಗಳೆಲ್ಲ ನೋಡಿದರು. ನೋಡಿ ಆ ಭಗವಂತ ರೂಪ, ಅವನ ತೇಜಸ್ಸು, ಅವನ ಆಕಾರ ನೋಡಿ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಿಶ್ಚೇತನ. ಕೆಲವು ಸಲ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಸ್ತಬ್ದ ಆಗ್ಬಿಟ್ರು, ಏನ್ ಮಾಡಲಿಕ್ಕೆ ಗೊತ್ತಾಗಿಲ್ಲ. ಸುರ ವಿಪ್ರ ಸಂಘ, ಅಲ್ಲಿರೋ ಎಲ್ಲ ದೇವತೆಗಳು, ಬ್ರಾಹ್ಮಣರು ಎಲ್ಲರೂ ಒಂದೇ ಕಡೆ ಹಾಗೆ ನಿಂತ್ಬಿಟ್ರು. ಆಗ ಬ್ರಹ್ಮದೇವರು ಮಾತ್ರ ಆ ದೇವರನ್ನು ನೋಡಿ ಸ್ತೋತ್ರ ಮಾಡ್ತಾರೆ. ತದನು ಪದ್ಮಭವ ಅಮಸ್ತೌತ್. ನೋಡ್ರಿ, ಯಾಕೆ ಬ್ರಹ್ಮದೇವರಿಗೆಂದೂ ಅಜ್ಞಾನ ಇಲ್ಲ. ಬ್ರಹ್ಮದೇವರಿಗೆ ಎಲ್ಲಾ ರೂಪಗಳು ಯಾವಾಗಲೂ ಗೊತ್ತು, ಉಳಿದವರು ಗೊತ್ತಾಗಬೇಕಾಗಿಲ್ಲ, ಬ್ರಹ್ಮದೇವರು ಗೊತ್ತು. ಆದ್ದರಿಂದ ಉಳಿದೆಲ್ಲ ದೇವತೆಗಳು ನಿಶ್ಚೇತನರಾಗಿ ಗೊತ್ತಿರುವುದಿದ್ದರೂ ಕೂಡ ಬ್ರಹ್ಮದೇವರು ಮಾತ್ರ ಭಗವಂತನ ನೋಡಿದ ತಕ್ಷಣ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದೇ ನಾವು ಒಂದು ಅಂಶವನ್ನು ರಾಮಾಯಣದಲ್ಲಿ ನೋಡ್ತೇವೆ. ರಾಮ ಲಕ್ಷ್ಮಣರು ಬರ್ತಾರೆ, ಸುಗ್ರೀವ ಬೇರೆ ಕಪಿಗಳೆಲ್ಲ ಇರ್ತಾರೆ, ಹನುಮಂತ ದೇವರು ಇರ್ತಾರೆ. ರಾಮ ಲಕ್ಷ್ಮಣರು ನೋಡಿ ಎಲ್ಲರೂ ಭಯಪಡ್ತಾರೆ. ಹನುಮಂತ ದೇವರು ಹೇಳ್ತಾರೆ, ಭಯಪಡಬೇಡಿ, ಇವನು ಸಾಕ್ಷಾತ್ ಪರಮಾತ್ಮ.
ಇವನಿಂದೇದಾಗ್ತದೆ ಅಂತ ಹೇಳೋರು ಯಾರು ಹನುಮಂದಿಯವರೊಬ್ಬರೆ. ಯಾಕೆ? ಅವರಿಗೆ ಮಾತ್ರ ಜ್ಞಾನ ಸರಿಯಾಗಿದೆ, ಅವರಿಗೆ ಮಾತ್ರ ಗೊತ್ತು. ದೇವರ ಯಥಾರ್ಥ ಜ್ಞಾನ ಯಾವಾಗಲೂ ಇದ್ದದ್ದು, ಎಚ್ಚರವಾಗಿದ್ದದ್ದು ವಾಯುದೇವರಿಗೆ, ಬ್ರಹ್ಮದೇವರಿಗೆ ಮಾತ್ರ. ಹೀಗಾಗಿ ಬ್ರಹ್ಮದೇವರು ಆ ಬಂದ ತಕ್ಷಣ ದೇವರು ನೋಡಿ ಭಾರಿ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಒಂದು ನಿಮಿಷ, ನಾ ಇನ್ನೂ ಓದಿಲ್ಲ. ಯಾವುದು ಅಧ್ವರ ಅಭೂತ್? ಅಧ್ವರ ಅಂದರೆ ಯಜ್ಞ. ತಸ್ಮಿನ್ ಗತೆ ಆ ಪರಮಾತ್ಮ ಹೋದಾಗ ಅಧ್ವರಂ ಗತೆ, ಪರಮಾತ್ಮ ಯಜ್ಞಕ್ಕೆ ಹೋದ, ಆ ಯಜ್ಞ ಮಂಟಪಕ್ಕೆ ಹೋದ. ಹೋದಾಗ ಎಲ್ಲರೂ ಕೂಡ ನಿಶ್ಚೇತನರಾದರು. ಆಗ ಪದ್ಮಭವ ಅವಸ್ತೌತ್, ಬ್ರಹ್ಮದೇವರು ಅವನಿಗೆ ಸ್ತೋತ್ರ ಮಾಡ್ತಾರೆ. ತೇನಸ್ತುತಸ್ಥ ಭಗವಾನ್ ಗಿರೀಶೇಂದ್ರ ಮುಖ್ಯಾನ್ ಸರ್ವಾನ್ ಅಬೋಧಯತ್ ಅಜೇನ ಸಹೈವ ತೇಥ ದಾಸತ್ವಮಾಪುರತರೇವ ಮಹತ್ಸುರಾಣಾಂ ದಾಸತ್ವತಸ್ಸ ಮಹಿದಾಸ ಇತಿ ಪ್ರಸಿದ್ಧ. ಬ್ರಹ್ಮದೇವರು ಭಾರಿ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಪರಮಾತ್ಮನಿಗೆ ಗೊತ್ತು, ಬ್ರಹ್ಮ ನಾನು ಯಾರು ನಿನಗೆ ಗೊತ್ತಿದೆ, ಆದರೆ ಇವರು ಯಾರು ಗೊತ್ತಾಗಿಲ್ಲ ನೋಡು, ಹಾಗೇ ನೋಡ್ತಾ ಕೂತಿದ್ದಾರೆ ಯಾರು ಅಂತ. ಅದಕ್ಕೆ ಪರಮಾತ್ಮ ಮೊಟ್ಟ ಮೊದಲಿಗೆ ಗಿರೀಶೇಂದ್ರ ಮುಖ್ಯಾನ್, ಗಿರೀಶ ಅಂದ್ರೆ ರುದ್ರದೇವರು, ಇಂದ್ರ ಅಂದ್ರೆ ಇಂದ್ರ, ಆ ಎಲ್ಲ ದೇವತೆಗಳನ್ನ ಸರ್ವಾನ್ ಅಬೋಧಯತ ಎಬ್ಬಿಸಿದ, ಅವ್ರಿಗೆ ಎಚ್ಚರ ಮಾಡಿದ, ನೋಡ್ರಿ ನಾನು ಯಾರು ಅಂತ ಗೊತ್ತಾಯ್ತಾ, ನಾನು ದೇವರು ನಾರಾಯಣ ಇಲ್ಲಿಗೆ ಬಂದಿದ್ದೇನೆ ಅಂತ ಎಚ್ಚರ ಮಾಡಿಸಿದ. ಸರ್ವಾನ್ ಅಬೋಧಯತ್. ಆಗ ಎಲ್ಲರಿಗೂ ಗೊತ್ತಾಯ್ತು, ಓಹೋ ದೇವ್ ಬಂದಿದ್ದಾನ, ಸಾಕ್ಷಾತ್ ಪರಮಾತ್ಮ ಬಂದಿದ್ದಾನ ಅಂತೇಳಿ ಎಲ್ಲ ದೇವತೆಗಳು ಬ್ರಹ್ಮದೇವರೆಲ್ಲರ ಬಂದು ಆ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ನಿಮ್ಮ ದಾಸಾನುದಾಸರು ಅಂತ ಎಲ್ಲರೂ ಪರಮಾತ್ಮನ ದಾಸರಾಗ್ತಾರೆ. ಮೊದಲಿಗೆ ಗೊತ್ತಾಗಿದ್ದಿಲ್ಲ. ಕೆಲವು ಸಲ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಏನು ಅಂತ ಗೊತ್ತಿರೋದಿಲ್ಲ, ನಾವು ನೋಡೋದಿಲ್ಲ, ಮಾತಾಡ್ಸಂಗಿಲ್ಲ, ನಮಸ್ಕಾರ ಮಾಡೋಂಗೆ ಸುಮ್ಮನೆ ಇರ್ತೀವಿ. ಯಾರೋ ಬಂದು ಹೇಳ್ತಾರೆ, ಏ ಅವ್ರು ಏನು ತಿಳ್ಕೊಂಡಿದ್ದೀ, ಅಷ್ಟೆಲ್ಲ ಓದಿದ್ದಾರೆ, ಅಷ್ಟೆಲ್ಲ ಮಾಡಿದ್ದಾರೆ. ಹೇಳಿದ ಮೇಲೆ ನಾವು ಹೋಗಿ ನಮಸ್ಕಾರ ಮಾಡ್ತೀವಿ, ಓ ನಮಗೆ ಗೊತ್ತಿದ್ದಿಲ್ಲ ಮೊದಲಿಗೆ. ಆ ಥರ ಆಯ್ತು. ಯಾರಿಗೆ? ದೇವತೆಗಳಿಗೆ ಆಗಿದೆ ನೋಡ್ರಿ. ನಾನು ಅದಕ್ಕೆ ಹೇಳ್ತಿದ್ದೆ, ನಮಗೇನು ಹಣೆ ಬಾರ ಬಂತಿವಾಗ, ಇಲ್ಲಿ ಏನು ನೆನಪು ಬರೋದು ಆಗತ್ತೆ. ದೇವರ ಸಂಕಲ್ಪ, ದೇವರ ಸಂಕಲ್ಪ, ಮುಂದೆ ಯಾರೇನು ಹೇಳಿಕ್ಕಿಲ್ಲ. ಅಜೇನ ಸಹೈವತೇತ ದಾಸತ್ವ ಮಾಪು, ಅಜ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರ ಸಮೇತರಾಗಿ ಬಂದು ಎಲ್ಲರೂ ಕೂಡ ನಿನ್ನ ದಾಸರು ಅಂತ ದಾಸರಾಗ್ತಾರೆ. ಆಗ ಆ ಪರಮಾತ್ಮನಿಗೆ ಮಹಿದಾಸ ಅಂತ ಹೆಸರು ಬಂತು. ಯಾಕೆ? ಮಹತ್ಸುರಾಣಾಂ ದಾಸತ್ವತಃ ಸಹ ಮಹಿದಾಸ ಇತಿ ಪ್ರಸಿದ್ಧ. ಮಹಾನ್ ಅಂದ್ರೆ ಉತ್ತಮರು, ಪೂಜ್ಯರು, ಶ್ರೇಷ್ಠರು, ದೊಡ್ಡವರು ಅಂತ ಅರ್ಥ. ಮಹೀನಃ ಅಂದ್ರೆ ಪೂಜ್ಯರಾದ ಉತ್ತಮರಾದ ದೇವತೆಗಳು ಯಾರಿಗೆ ದಾಸಾನುದಾಸರಾಗಿದ್ದಾರೋ ಅಂತಹ ಪರಮಾತ್ಮ ಮಹಿದಾಸ. ಮಹೀನಃ ದಾಸಾಹ ಯಸ್ಯ ಸಹ, ಯಾವ ಪರಮಾತ್ಮನಿಗೆ ಮಹಾತ್ಮರಾದ ಪೂಜ್ಯರಾದ ಬ್ರಹ್ಮಾದೇವತೆಗಳು ಬಂದು ನಿಮ್ಮ ದಾಸರು ನಾವೆಲ್ಲರೂ ಅಂತ ಆದರೋ ಅಂತಹ ಭಗವಂತನಿಗೆ ಮಹಿದಾಸ ಎಂಬುದಾಗಿ ಕರೆದಿದ್ದಾರೆ ನೋಡ್ರಿ. ಹಾಗಾದ್ರೆ ಏನಾಯ್ತು ಇವಾಗ? ಪರಮಾತ್ಮ ಮೊಟ್ಟ ಮೊದಲಿಗೆ ಬ್ರಹ್ಮದೇವರ ಮಗನಾದ ವಿಶಾಲ ನಾಮಕನಾದ ರಾಜನಿಂದ, ಪ್ರಜಾಪತಿಯಿಂದ ಆ ಇತರಲ್ಲಿ ಅವತಾರ ಮಾಡಿದ, ಬಂದು ಯಜ್ಞಕ್ಕೆ ಬಂದ, ಯಜ್ಞದಲ್ಲಿ ಬ್ರಹ್ಮಾದೇವತೆಗಳೆಲ್ಲ ಇದ್ದರು, ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ಉಳಿದೆಲ್ಲ ದೇವತೆಗಳು ನಿಶ್ಚೇತನರಾಗಿರ್ತಾರೆ, ಪರಮಾತ್ಮ ಅನುಗ್ರಹದಿಂದ ಮತ್ತೆ ಒಳ್ಳೆಯ ಅವರಿಗೆ ಎಚ್ಚರ ಆಗತ್ತೆ, ಎಚ್ಚರ ಆಗಿ ಅವರೆಲ್ಲರೂ ಕೂಡ ದಾಸಾನುದಾಸರಾಗ್ತಾರೆ, ಆಗ ಭಗವಂತ ಮಹಿದಾಸ ಎಂದು ಪ್ರಸಿದ್ಧನಾದ. ಅದೇ ಕಾಲಕ್ಕೆ ಪರಮಾತ್ಮ ಅಲ್ಲಿ ಈ ಉಪನಿಷತ್ತನ್ನು ಉಪದೇಶ ಮಾಡ್ತಾನೆ. ಯಾರು ಉಪದೇಶ ಮಾಡ್ತಾನೆ? ಲಕ್ಷ್ಮೀದೇವಿ ಉಪದೇಶ ಮಾಡ್ತಾನೆ. ಲಕ್ಷ್ಮೀದೇವಿ ಅಲ್ಲಿದ್ದರು.
श्रृण्वत्सु तेषु भगवान् अवदद्रमायै दिव्यां श्रुतिं स परमो अतिमुदा ऐतरेयीं सा बह्वचे प्रपटिता चतुरानना स्यात् यस्यां रहस्यमुदितं परमं हि विष्णोः। आ ब्रह्मादेवतेगळेल्ल श्रवण माडबेकु अंत कुळिताग परमात्म लक्ष्मीदेवी हेळिद नी मुंदे कूडु नानु निनगे हेळ्तीनि याके अंद्रे ब्रह्मादेवते अधिकारिगळु इल्ल अंतल्ल प्रधान अधिकारी नीनु आमेले ब्रह्मादेवते नोड्रि ಈ ಉಪನಿಷತ್ತು ಓದಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಪ್ರಧಾನ ಅಧಿಕಾರ ಲಕ್ಷ್ಮೀದೇವಿ ನೀ ಮುಂದೆ ಬಾಂಧ ಕೂಡಿಸ್ತಾಳೆ ನಿನ್ನ ಜೊತೆ ಹೋಗಲ್ಲರೂ ಕೇಳಿ ಭಗವಾನ್ ಅವದದ್ರಮಾಯೇ ದಿವ್ಯಾಂ ಶ್ರುತಿಂ ಪರಮ ಮಂಗಳಕರವಾಗಿರ್ತಕ್ಕಂತಹ ಭಗವಂತನ ಮಹಿಮೆಯನ್ನು ಹೇಳುವ ಈ ಶ್ರುತಿಯನ್ನ ಪರಮಃ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ ಅತಿಮುದಾ ಅತ್ಯಂತ ಸಂತೋಷದಿಂದ ಹೇಳ್ತಾನೆ ಐತರೀಯಂ ಯಾಕೆ ಶ್ರೀಮದಾಚಾರ್ಯರು ಈ ಮಾತನ್ನು ಹೇಳಿದ್ರೆ ಟಿಪ್ಪಣಿಯೆಲ್ಲ ಬರೆದಿದ್ದಾರೆ ಆ ಮಾತನ್ನು ಹೇಳ್ತಾ ಇದ್ದೆ ಸಾಮಾನ್ಯವಾಗಿ ಮನುಷ್ಯ ಎಲ್ಲರಿಗೂ ಮೋಸ ಮಾಡಿದ್ರೆ ಹೆಂಡತಿಗಂತೂ ಮೋಸ ಮಾಡಂಗಿಲ್ಲ ಅಂತ ಇಟ್ಕೊಳ್ರಿ ಈಗೂ ಮೋಸ ಮಾಡಿದ್ರೆ ಅದು ಬೇರೆ ವಿಷಯ ಆದರೆ ಸಾಮಾನ್ಯವಾಗಿ ಮಾಡಂಗಿಲ್ಲ ಆದ್ದರಿಂದ ಪರಮಾತ್ಮ ತಾನು ಉಪದೇಶ ಮಾಡುವಾಗ ಯಾರಿಗೆ ಉಪದೇಶ ಮಾಡ ಲಕ್ಷ್ಮೀದೇವಿ ಉಪದೇಶ ಮಾಡ್ತಾ ಇದ್ದಾನೆ ಅವಳು ಹೆಂಗೆ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳಂಗಿಲ್ಲ ಮೊದಲನೇದ್ದು ಇನ್ನು ಯಾರ ಮೇಲೆ ಪ್ರೀತಿ ಮಾಡ್ತಾನೋ ಬಿಡ್ತಾನೆ ಹೆಂಡತಿ ಮೇಲಂತ ಪ್ರೀತಿ ಮಾಡಬೇಕು ಅನಿವಾರ್ಯವಾಗಿ ಮದುವೆ ಮಾಡ್ಕೊಂಡಿದ್ದಕ್ಕಾದ್ರೂ ಮಾಡಬೇಕಲ್ಲ ಹೀಗಾಗಿ ಆಕೆ ಹೇಳ್ತಾನೆ ಲಕ್ಷ್ಮೀದೇವಿ ತನ್ನ ಪತ್ನಿಯಾದ್ದರಿಂದ ಅವಳಲ್ಲಿ ಪ್ರೀತಿ ಇದೆ ಅವಳ ಯೋಗ್ಯತಾವಂತಳಾಗಿದ್ದಾಳೆ ಅಧಿಕಾರಿಯಾಗಿದ್ದಾಳೆ ಆದ್ದರಿಂದ ಅವಳಿಗೆ ಪರಮಾತ್ಮ ಉಪದೇಶ ಮಾಡ್ತಾ ಇರುವಾಗ ಇದರಲ್ಲಿ ಮೋಸ ಇಲ್ಲ ದೇವರು ಕೆಲವು ಸಲ ನಾವು ಏನೋ ಸುಮ್ಮನೆ ಹೇಳ್ಬಿಡ್ತೀವಿ ಯಾರಿಗೋ ಏನೋ ಸಮಾಧಾನ ಮಾಡೋ ಸಲುವಾಗಿ ಆ ತರಹ ಪರಮಾತ್ಮ ಇಲ್ಲಿ ಮಾಡಿಲ್ಲ ಅದನ್ನು ತೋರಿಸೋ ಸಲುವಾಗಿ ಏನು ಹೇಳಿದರು ರಮಾಯೈ ಅಂತ ಹೇಳಿದ್ದು ಅತಿಮುದ ಸಂತೋಷದಿಂದ ಹೇಳಿದ ಅಂತ ಹೇಳಿದ್ದು ಎರಡು ಯಾಕಾದ್ರೂ ಹೇಳೋದಪ್ಪ ಏನೋ ಕೇಳ್ತಾರೆ ಕಾಟ ಹೇಳಿಬಿಡೋಣ ಅಂತ ಹೇಳಿಲ್ಲ ಅತಿಮುದ ಐತರೆ ಏಮ್ ಉಪದೇಶ ಅವದದ್ರಮಾಯ್ ಆದರೆ ಪರಮಾತ್ಮ ಲಕ್ಷ್ಮೀದೇವಿ ಉಪದೇಶ ಮಾಡಿದ ಬ್ರಹ್ಮಾದೇವತೆಲ್ಲ ಕೇಳ್ತಾ ಇದ್ರು ಅಷ್ಟೇ ಮುಗಿತ ಇಲ್ಲ ಆಮೇಲೆ ಬ್ರಹ್ಮದೇವರು ಅದನ್ನು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡ ದೇವತೆಗೆ ಉಪದೇಶ ಮಾಡ್ತಾರೆ ಅವರು ಇನ್ನೊಬ್ಬರಿಗೆ ಹೀಗೆ ಸಾ ಬಹುರುಚೈ ಪ್ರಪಟಿತ ಚತುರಾನನ ಸ್ಯಾತ್ ಚತುರಾನನ ಬ್ರಹ್ಮದೇವರು ಆಸ್ಯ ಅಂದ್ರೆ ಮುಖ ಆ ಬ್ರಹ್ಮದೇವರ ಮುಖದಿಂದ ಋಗ್ವೇದಿಗಳು ಬಹುರಚ ಅಂದ್ರೆ ಋಗ್ವೇದಿಗಳು ಅಂತ ಅರ್ಥ ಆ ಋಗ್ವೇದಿಗಳು ಇದರ ಅಧ್ಯಯನವನ್ನು ಮಾಡಿದರು ಆದ್ದರಿಂದ ಇವತ್ತು ಋಗ್ವೇದ ಅಧ್ಯಯನ ಮಾಡುವವರು ಋಗ್ವೇದ ಅಧ್ಯಯನ ಮಾಡಿ ಐತಿರಿಯ ಅರಣ್ಯಕ ಓದಿ ಆಮೇಲೆ ಐತಿರಿಯ ಉಪನಿಷತ್ತನ್ನು ಓದೋ ಪದ್ಧತಿ ಇದೆ ಯಾಕೆ ಅಂತಂದ್ರೆ ಇದಕ್ಕೆ ಕಾರಣ ಇದು ಗೊತ್ತಾಯ್ತಿಲ್ಲ ಸಾ ಬಹುರುಚೈ ಪ್ರಪಟಿತ ಚತುರಾನನ ಸ್ಯಾತ್ ಆ ಬ್ರಹ್ಮದೇವರ ಮುಖದಿಂದ ಋಗ್ವೇದ ಅಧ್ಯಯನ ಮಾಡಿರ್ತಕ್ಕಂತಹ ಎಲ್ಲ ಋಷಿಗಳು ಜ್ಞಾನಿಗಳು ಅಧ್ಯಯನ ಮಾಡಿದ್ರಾದ್ದರಿಂದಾಗಿ ಈ ಪರಂಪರೆಯಲ್ಲಿ ಯಾರು ಸಂಹಿತ ಹಾಗೂ ಆರಣ್ಯಕ ಉಪನಿಷತ್ತು ಬ್ರಾಹ್ಮಣ ನಾಲ್ಕು ವೇದಗಳಲ್ಲಿ ಭಾಗ ಇದೆ ಋಗ್ವೇದ ಅಧ್ಯಯನ ಮಾಡುವವರು ಈ ನಾಲ್ಕು ಓದಿದರೆ ಅವರಿಗೆ ವೇದಾಧ್ಯಯನ ಪರಿಪೂರ್ಣವಾಯಿತು ಅಂತ ಅರ್ಥ ಸಂಹಿತ ಓದಬೇಕು ಆರಣ್ಯಕ ಓದಬೇಕು ಉಪನಿಷತ್ತು ಓದಬೇಕು ಬ್ರಾಹ್ಮಣ ಓದಬೇಕು ಇದು ನಾಲ್ಕು ಓದಿದರೆ ವೇದಾಧ್ಯಯನ ಪರಿಪೂರ್ಣವಾಗುತ್ತದೆ ಸಂಹಿತ ಸಂಹಿತಾನೇ ಸಂಹಿತ ಬರೋದಲ್ಲ ಸಂಹಿತಾನೇ ಮಂತ್ರ ಇವತ್ತು 10,000 ಮಂತ್ರಗಳು ಸಿಕ್ಕಿದೆ ಅದು ಕೋಟಿ ಅದ ವೇದ ಅನಂತ ಅದು ಏನು ಸಿಕ್ಕಿದೆ ಅದು ಮಂತ್ರಗಳು ಹಾಗೆ ಬಂತು ಬಂತು ಇನ್ನು ಎಲ್ಲ ಮುಗಿದ ಮೇಲೆ ಪ್ರಶ್ನೆ ಕೇಳ್ರಿ ಪ್ರಶ್ನೆ ಉಳಿದ್ರೆ ಕೇಳ್ರಿ ಅಷ್ಟೇ ಹಾಂ ಸಾ ಬಹುರುಚೈ ಪ್ರಪಟಿತ ಚತುರಾನನ ಸ್ಯಾತ್ ಯಸ್ಯಾಂ ರಹಸ್ಯ ಉದಿತಂ ಪರಮಂ ಹಿ ವಿಷ್ಣೋಹೋ ಯಾವ ಈ ಉಪನಿಷತ್ತಿನಲ್ಲಿ ಪರಮಾತ್ಮನ ರಹಸ್ಯವಾಗಿರತಕ್ಕಂತಹ ಅನೇಕ ವಿಷಯಗಳನ್ನು ಅನೇಕ ಸ್ವರೂಪಗಳನ್ನು ಉಪದೇಶ ಮಾಡಿದ್ದಾರೆ
ಅಂತ ಶ್ರೇಷ್ಠವಾಗಿರತಕ್ಕಂತಹ ಉಪನಿಷತ್ತು ಇದು ಐತಿರೇಯ ಉಪನಿಷತ್ತು ಮೊದಲು ಹೇಳಿಬಿಡ್ತಾ ಐತಿರೇಯ ಉಪನಿಷತ್ತು ಅಂತ ಯಾಕೆ ಹೆಸರು ಬಂತು ನೀವು ಕೇಳಿದಿರಿ ಅದೇ ಇತರ ದೇವಿಯ ಮಗ ಪರಮಾತ್ಮ ಅವನು ಐತರೇಯ ಐತರೇಯ ಪರಮಾತ್ಮ ಆ ಐತರೇಯ ನಾಮಕನಾದ ಪರಮಾತ್ಮನು ಯಾವ ಉಪನಿಷತ್ತನ ಉಪದೇಶ ಮಾಡಿದನೋ ಆ ಉಪನಿಷತ್ತು ಐತರೇಯಿ ಉಪನಿಷತ್ತು ಇತರ ಅನ್ನೋದು ತಾಯಿ ಹೆಸರು ಇತರ ತಾಯಿ ಹೆಸರು ಹೌದು ವಿಶಾಲ ಅಪ್ಪ ಇತರ ಅನ್ನೋ ಶಬ್ದಕ್ಕೆ ಬೇರೆ ಅಂತ ಅವರು ಹೇಳ್ತಿರೋದು ಇತರ ಶಬ್ದಕ್ಕೆ ಬೇರೆ ಅಂತ ಅರ್ಥ ಇದೆಯಲ್ಲ ಅಂತ ಹೇಳಿ ನಿಜ ಹಾಗಿದ್ರೂ ಕೂಡ ಇಲ್ಲಿ ಇತರ ಅನ್ನೋದು ಅವಳ ಹೆಸರೇ ಇತರ ಅಂತ ಹೇಳೋದು ಅವಳ ಮಗನಾಗಿದ್ದರಿಂದ ಪರಮಾತ್ಮನಿಗೆ ಐತರೇಯ ಅಂತ ಹೆಸರು ಬಂತು ಆ ಐತರೇಯ ನಾಮಕನಾದ ಪರಮಾತ್ಮ ಯಾವ ಅದನ್ನು ಉಪದೇಶ ಮಾಡಿದ ಆ ಉಪನಿಷತ್ತು ಐತರೇಯಿ ಉಪನಿಷತ್ತು ಅದು ಸೇರಿಸಿದ್ರೆ ಐತರೇಯ ಉಪನಿಷತ್ತು ಅಂತ ಆಗ್ತದೆ ಅದು ಬಿಡಿಸಿ ಹೇಳಿದ್ರೆ ಐತರೇಯಿ ಸ್ತ್ರೀಲಿಂಗ ಅದು ಉಪನಿಷತ್ತು ಆದ್ರಿಂದ ಐತರೇಯಿ ಉಪನಿಷತ್ತು ಅಂತ ಹೇಳಬೇಕು ಸೇರಿಸಿ ಹೇಳಿದ್ರೆ ಐತರೇಯ ಉಪನಿಷತ್ತು ಅಂತ ಹೇಳಬೇಕು ಅದಕ್ಕೆ ಆ ಐತರೇಯಿ ಅಂತ ಬರುತ್ತೆ ಯಾಕಂದ್ರೆ ಸ್ತ್ರೀಲಿಂಗ ಅದು ದೇವ ಸಂಕಲ್ಪ ಅದು ಅದಕ್ಕೆ ನಾನು ಉತ್ತರ ಹೇಳಿ ಯಾಕೆ ಅಂದ್ರೆ ಕಾರಣ ಹೇಳ್ಬಹುದು ಹಾ ಅದೇ ಹೇಳ್ಕೊತೀನಿ ತಪಸ್ ಮಾಡಿದ್ದಾಳೆ ಅವಳು ತಪಸ್ಸ ಇತರಾಯಾಹ ಪ್ರಾದುರ್ಬಹುವ ಇತರ ದೇವಿ ತಪಸ್ ಮಾಡಿದ್ಳು ತಪಸ್ ಮಾಡಿದ್ದಕ್ಕೆ ಅವನು ಅವತಾರ ಮಾಡಿದ ಲಾಸ್ಟ್ ಮಾತ್ರಕ್ಕೆ ಬರಬೇಕು ಅಂತ ಏನ್ ನಿಯಮ ಇಲ್ಲ ದೇವರಿಚ್ಛೆ ಅಷ್ಟೇ ಅದು ಹೀಗಾಗಿ ಆ ಭಗವಂತನ ಸಂಕಲ್ಪ ಆದ್ರಿಂದಾಗಿ ಅದು ಬಂದಿದೆ ಹಾಗೆ ಬಿಟ್ರೆ ಎಲ್ಲ ಕಡೆ ಹಾಗೆ ಬರಬೇಕಾಗ್ತದೆ ವಸುದೇವ ದೇವಕಿ ಹಾಗೆ ಎಲ್ಲ ಕಡೆಗೆ ದೇವಕಿಯ ಮಗ ಅಂತ ಹಂಗೆ ದೇವರ ಸಂಕಲ್ಪ ಅಲ್ಲಿ ಬಂದ ಅಷ್ಟೆ ಇನ್ನು ಐತರೇಯ ದೇವರು ಮಹಿದಾಸ ಅಂತ ಅದೇ ಪರಮಾತ್ಮನಿಗೆ ಹೆಸರು ಈ ಶ್ರುತಿಗೆ ನಮ್ಮ ಎರಡೇ ಹೆಸರು ಗೊತ್ತು ಮಹಾಭೂತಿ ಶ್ರುತಿ ಅಂತ ವೇದಗಳಲ್ಲಿ ಪುರಾಣಗಳಲ್ಲಿ ಉಪನಿಷತ್ತಿನಲ್ಲಿ ವ್ಯವಹಾರ ಮಾಡ್ತಾರೆ ಮಹಾಭೂತಿ ಇದಕ್ಕೆ ಹೆಸರು ಇನ್ನೊಂದು ಹೇ ಅಲ್ಲಿ ಮುಂದಿದೆ ಅದಕ್ಕೆ ಮಹಾಭೂತಿ ಅಂತ ಕರೆದಿದ್ದಾರೆ ಹಾಗೆ ಯಾಕೆ ಮಹಾಭೂತಿ ಅಂತ ಕರೆದ್ರು ಅದಕ್ಕೆ ಶ್ರೀಮದಾಚಾರ್ಯ ಕಾರಣ ಹೇಳ್ತಾರೆ ಮಹಾಭೂತಿ ಶ್ರುತಿ ಸೈಷ ಮಹಾಭೂತಿರಿ ಯಥೋ ಹರಿ ವಿಶೇಷೇಣಾತ್ರ ಕಥಿತ ಸರ್ವಜ್ಞ ಶಾಶ್ವತ ಪ್ರಭು ಇತಿ ಋಕ್ ಸಂಹಿತಾಯಾಮ್ ಮಹಾಭೂತಿ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ನಮಗೆ ಲೋಕದಲ್ಲಿ ಅರ್ಥವಾಗಿದ್ದು ಈಗ ನಾವು ಕೇಳಿದ ಭೂತಿ ಅಂದ್ರೆ ಲಕ್ಷ್ಮಿ ಆದರೆ ಮಹಾಭೂತಿ ಅಂದ್ರೆ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿಯನ್ನು ಹೇಳತಕ್ಕಂತಹ ಶ್ರುತಿ ಮಹಾಭೂತಿ ಶ್ರುತಿ ಅಂತ ಭ್ರಾಂತಿ ಬರ್ತದೆ ಅದಕ್ಕೆ ಶ್ರೀನಿವಾಸಾಚಾರ್ಯ ಹೇಳಿದ್ರು ಇಲ್ಲ ಮಹಾಭೂತಿ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿಕೊಳ್ಳಬೇಡಿ ಮಹಾಭೂತಿ ಅನ್ನೋ ಶಬ್ದಕ್ಕೇನೆ ದೇವರು ಅಂತ ಅರ್ಥ ಯಾಕೆ ದೇವರು ಅಂತ ಅರ್ಥ ಹೇಳ್ತೀರಿ ಅಂತ ಕೇಳಿದರೆ ಯತಃ ಮಹಾಭೂತಿ ಹರಿ ಭೂತಿ ಎಂಬ ಶಬ್ದಕ್ಕೆ ಏನರ್ಥ ಐಶ್ವರ್ಯ ಮಹತಿ ಅಂದ್ರೆ ಹೆಚ್ಚಾದ ಹೆಚ್ಚಾದ ಐಶ್ವರ್ಯ ಯಾರಲ್ಲಿದೆ ದೇವರಲ್ಲೇ ಇದೆ ಲಕ್ಷ್ಮೀದೇವಿಗಿಂತಲೂ ಹೆಚ್ಚಾದ ಐಶ್ವರ್ಯ ಇದೆ ಲಕ್ಷ್ಮೀದೇವಿಯಲ್ಲಿ ಹೆಚ್ಚಿನ ಐಶ್ವರ್ಯ ಇದೆ ನಿಜ ಇಲ್ಲ ಅಂತಿಲ್ಲ ಆದರೆ ಲಕ್ಷ್ಮೀದೇವಿಯನ್ನು ಮೀರಿಸುವ ಐಶ್ವರ್ಯ ಎಲ್ಲಿದೆ ದೇವರಲ್ಲಿದೆ ಆದ್ದರಿಂದ ಲಕ್ಷ್ಮೀದೇವಿಗೂ ಮೀರಿಸುವ ಅವರಿಗಿಂತಲೂ ಹೆಚ್ಚಾದ ಐಶ್ವರ್ಯವನ್ನು ಪಡೆದಿರುವ ಯಾವ ಪರಮಾತ್ಮನಿದ್ದಾನೋ ಆ ಪರಮಾತ್ಮನಲ್ಲಿ ಮಹಾಭೂತಿ ಎಂಬುದಾಗಿ ಕರೆದಿದ್ದು ಮಹಾಭೂತಿ ಶ್ರುತಿ ಅಂದರೆ ಅಂತಹ ಮಹಾ ಐಶ್ವರ್ಯವನ್ನು ಪಡೆದಿರುವ ಭಗವಂತನನ್ನ ಪ್ರತಿಪಾದನೆ ಮಾಡುವ ಯಾವ ಶ್ರುತಿ ಇದೆಯೋ ಆ ಶ್ರುತಿಯನ್ನ ಮಹಾಭೂತಿ ಶ್ರುತಿ ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಹಾ ಸಾಯೇಶ ಅಂತ ಸ್ತ್ರೀಲಿಂಗ ಬರ್ತದೆ ವಿಶೇಷೇಣ ಅಂತ ಕಥೆ ಹಾಗಾದ್ರೆ ದೇವರ ಬಗ್ಗೆ ಮಾತ್ರ ಹೇಳಿದ್ದಾರೇನು ಈ ಶ್ರುತಿಯಲ್ಲಿ ಲಕ್ಷ್ಮೀದೇವಿ ಬಗ್ಗೆ ಹೇಳ್ತಾರೆ ಮುಖ್ಯಪ್ರಾಣದೇವರ ಬಗ್ಗೆ ಹೇಳ್ತಾರೆ ಹಾಗಿದ್ದಾಗ ದೇವರ ಬಗ್ಗೆ ಮಾತ್ರ ಹೇಳ್ತೀರಿ ಅಂತ ಹೇಗೆ ಹೇಳ್ತೀರಿ ಅದಕ್ಕೆ ವಿಶೇಷ ಏನತ್ರ ಕಥಿತ
ಬೇರೆಯವರನ್ನು ಹೇಳೋದಿಲ್ಲ ಅಂತ ಹೇಳೋದಿಲ್ಲ ವಿಶೇಷವಾಗಿ ಹೇಳಿದ್ದಾರೆ ದೇವರ ಬಗ್ಗೆ ಹೆಚ್ಚು ಹೇಳಿದ್ದಾರೆ ಉಳಿದವರ ಬಗ್ಗೆ ಕಡಿಮೆ ಹೇಳ್ತಾರೆ ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ ಪಾಂಡವರ ಬಗ್ಗೆ ಹೇಳಿದ್ದಾರೆ ಏನು ಪಾಂಡವರ ಬಗ್ಗೆ ಅಷ್ಟೇ ಹೇಳಿದ್ದಾರೆ ಬೇಕಾದಷ್ಟು ಕಥೆಗಳು ಬಂದಿದೆ ಅದು ನಾವೇನು ಹೇಳ್ತೀವಿ ಪಾಂಡವರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತೀವಿ ಅವರ ಅಭಿಪ್ರಾಯ ಏನು ಪಾಂಡವರ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ ಅಂತ ಅರ್ಥ ಹಾಗೆ ಇಲ್ಲಿ ಮಹಾಭೂತಿ ಶ್ರುತಿ ಅಥವಾ ದೇವರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಉಳಿದವರ ಬಗ್ಗೆ ಹೇಳೋದಿಲ್ಲ ಅಂತ ಅಭಿಪ್ರಾಯವಲ್ಲ ಉಳಿದವರ ಬಗ್ಗೆ ಕಡಿಮೆ ಹೇಳ್ತಾರೆ ದೇವರ ಬಗ್ಗೆ ಹೆಚ್ಚು ಹೇಳ್ತಾರೆ ಅಥವಾ ದೇವರಿಗಾಗಿ ಉಳಿದ ವಿಷಯವನ್ನು ಹೇಳೋದು ಲಕ್ಷ್ಮೀದೇವಿ ವಿಷಯನೋ ಅಥವಾ ಪ್ರಾಣದೇವರ ವಿಷಯನೋ ಹೇಳ್ತಾರೆ ಯಾಕೆ ಹೇಳ್ತಾರೆ ದೇವರಿಗಾಗಿ ಹೇಳ್ತಾರೆ ಆದ್ದರಿಂದಾಗಿ ಕೂಡ ಇದನ್ನ ಮಹಾಭೂತಿ ಶ್ರುತಿ ಎಂಬುದ ಕರೀತಾರೆ ವಿಶೇಷೇಣ ಅತ್ರ ಕಥಿತಃ ಸರ್ವಜ್ಞ ಶಾಶ್ವತ ಪ್ರಭು ಸರ್ವಜ್ಞನಾದ ನಿತ್ಯನಾದ ಸ್ವತಂತ್ರನಾದ ಪರಮಾತ್ಮ ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದಾನೆ ಆದ್ದರಿಂದ ಈ ಶ್ರುತಿಗೆ ಮಹಾಭೂತಿ ಶ್ರುತಿ ಎಂಬುದಾಗಿ ಕರೆದಿದ್ದಾರೆ ಹಾಗಾದರೆ ಇಲ್ಲಿ ಒಟ್ಟಾರೆ ಏನು ಹೇಳಿದಂತೆ ಆಯಿತು ಅಂತಂದರೆ ಈ ಉಪನಿಷತ್ತನ್ನು ಮೊಟ್ಟ ಮೊದಲಿಗೆ ಉಪದೇಶ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಐತರೇಯ ಅವನೇ ಋಷಿ ಅದು ಪ್ರಧಾನ ಹೇಳಬೇಕಾದ್ದು ಋಷಿ ದೇವತಾ ಛಂದಸ್ಸು ಅಂತೇವೆಲ್ಲ ಅದು ಹೇಳಬೇಕಾಗಿದೆ ಆಮೇಲೆ ಲಕ್ಷ್ಮಿ ಅದಾದ ಮೇಲೆ ಬ್ರಹ್ಮದೇವರು ಇವೆಲ್ಲ ಋಷಿಗಳು ಬ್ರಹ್ಮದೇವರ ನಂತರ ತಾರತಮ್ಯಾನುಸಾರವಾಗಿ ಎಲ್ಲರೂ ಕೂಡ ಋಷಿಗಳಾಗ್ತಾರೆ ದೇವತಾ ದೇವತಾ ಎಂಬ ಶಬ್ದಕ್ಕೆ ಪ್ರತಿಪಾದ್ಯವಾದ ವಸ್ತು ಅಂತ ಅರ್ಥ ದೇವತಾ ಶಬ್ದಕ್ಕೆ ಪ್ರತಿಪಾದ್ಯ ವಸ್ತು ಅಂದರೆ ಈ ಗ್ರಂಥದಲ್ಲಿ ಯಾರನ್ನು ಹೇಳ್ತಾ ಇದ್ದೀವಿ ಅದು ದೇವತಾ ಈ ಗ್ರಂಥದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನು ಹೇಳಿಕೊಟ್ರು ಮಹಾಭೂತಿ ಶ್ರುತಿ ಅಂತ ಹೇಳ್ತಾ ಇರುವಾಗ ಭಗವಂತನ ಬಗ್ಗೆ ಹೇಳ್ತದೆ ಅಂತ ಆ ಪ್ರತಿಪಾದ್ಯವಾಗಿರ್ತಕ್ಕಂತಹ ವಸ್ತುವನ್ನು ಕೂಡ ಹೇಳಿದ್ದಾರೆ ಋಷಿಯನ್ನು ಹೇಳಿದರು ದೇವತೆಯನ್ನು ಹೇಳಿದರು ಛಂದಸ್ಸು ಅಲ್ಲಿ ಬಂದಾಗ ಬೇರೆ ಬೇರೆ ರೀತಿಯಾಗಿರುತ್ತೆ ಇದು ಯಾಕಂದ್ರೆ ಉಪನಿಷತ್ತಿನಲ್ಲಿ ವಾಕ್ಯಗಳು ಜಾಸ್ತಿ ಇರ್ತದೆ ಶ್ಲೋಕಗಳು ಕಡಿಮೆ ಇರ್ತದೆ ಆದ ಕಾರಣ ಅಲ್ಲೆಲ್ಲಿ ಅದನ್ನು ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಹೀಗೆ ಆ ಋಷಿ ದೇವತಾ ಛಂದಸ್ಸಿನ ಸಾಮಾನ್ಯವಾಗಿರ್ತಕ್ಕಂತಹ ನಿರೂಪಣವನ್ನು ಮಾಡ್ತಾರೆ ಪರಮಾತ್ಮ ಪರಮಾತ್ಮನೇ ದೇವತೆ ಪ್ರತಿಪಾದ್ಯವಾದ ವಸ್ತು ಈಗ ನಾರಾಯಣ ವಾಸುದೇವ ಅನೇಕ ರೂಪಗಳು ಬರ್ತದೆ ಪ್ರಧಾನವಾಗಿ ನಾರಾಯಣ ತಿಳ್ಕೊಡ್ರಿ ನಾರಾಯಣ ಅಥವಾ ವಾಸುದೇವ ಅದಕ್ಕೆ ಆದರೆ ಎಲ್ಲಾನು ಬರ್ತದೆ ಒಂದು ಅಂತ ಹೇಳಕ್ ಬರೋದಿಲ್ಲ ಅದಕ್ಕೆ ಸಾಮಾನ್ಯವಾಗಿ ಭಗವಂತ ಪ್ರತಿಪಾದ್ಯ ಅಂತ ಅಷ್ಟೇ ತಿಳ್ಕೋಬೇಕು ಯಾಕಂದ್ರೆ ಭಾರತೀಯ ಸಹಸ್ರ ರೂಪಗಳನ್ನು ಹೇಳ್ತಾರೆ ಬೇರೆ ಬೇರೆ ರೂಪಗಳನ್ನು ಹೇಳ್ತಾರೆ ಹಾಗಿಲ್ಲ ಅಂತ ಅದಕ್ಕೆ ಒಂದೇ ಹೇಳಿದ್ರೆ ಒಂದು ರೂಪ ಹೇಳಬಹುದು ಇಡೀ ಉಪನಿಷತ್ತಿನಲ್ಲಿ ವಾಮನ ರೂಪಿಯನ್ನು ಹೇಳಿದ್ರೆ ಈ ಉಪನಿಷತ್ತಿನಲ್ಲಿ ವಾಮನ ರೂಪಿಯಾದ ಭಗವಂತ ಹೇಳಿದ್ದಾರೆ ಅಂತ ಹೇಳಬಹುದು ಯಾವ ಉಪನಿಷತ್ತಿನಲ್ಲಿ ದೇವರ ಅನೇಕ ರೂಪಗಳನ್ನು ಹೇಳಿದ್ದಾರೆ ಅಲ್ಲಿ ಹೇಗೆ ಹೇಳ್ತೀರಿ ಒಂದನ್ನು ಮಾತ್ರ ಹೇಳಕ್ ಆಗೋದಿಲ್ಲ ಆದ್ರೂ ನಾರಾಯಣ ರೂಪಿಯನ್ನು ಹೇಳಿದ್ದಾರೆ ಅಂತ ಸಾಮಾನ್ಯವಾಗಿ ಹೇಳಿತು ಎಲ್ಲಾನು ತಗೋಬೇಕು ಅನೇಕ ಎಲ್ಲ ಹೀಗೆ ಒಟ್ಟಾರೆ ಈ ಉಪನಿಷತ್ನೊಳಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾತ್ರ ಮೊಟ್ಟ ಮೊದಲಿಗೆ ಹೇಳಿದ್ದಾರೆ ಈ ಉಪನಿಷತ್ತಿನ ಬಗ್ಗೆ ಹೇಳಬೇಕು ಅಂತಂದರೆ ಇದಕ್ಕಿಂತಲೂ ಮೊದಲಿಗೆ ಆರಣ್ಯಕ ಇದೆ ಅಲ್ಲಿ ಕೇವಲ ಕರ್ಮದ ಬಗ್ಗೆ ಹೇಳಿಬಿಡ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಯಜ್ಞ ಅದು ಯಾವುದಕ್ಕೆ ಮಾಡಬೇಕು ಏನು ಕೆಲಸ ಅಂತ ಹೇಳ್ತಾ ಹೋಗ್ತಾರೆ ಅದಕ್ಕಾಗಿ ಶ್ರೀಮದಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡಲಿಲ್ಲ ಎಲ್ಲಿ ಭಗವಂತನ ಮಹಾತ್ಮ್ಯವನ್ನು ಹೆಚ್ಚು ಹೇಳಿದ್ದ ಅದನ್ನು ವ್ಯಾಖ್ಯಾನ ಮಾಡಬೇಕು ಅಂತ ಮಾಡಿದ್ದಾರೆ ಇನ್ನು ಇದರ ಬಗ್ಗೆ ಹೇಳಬೇಕು ಅಂತಂದರೆ ಎರಡು ವಿಷಯ ಇಲ್ಲಿ ಬರೆದಿದ್ದೆ ಅದನ್ನು ಮಾತ್ರ ಹೇಳ್ತೀನಿ ಇದರ ಖಂಡನ ಮಂಡನ ಆಮೇಲೆ ಶ್ರೀಮದಾಚಾರ್ಯ ಹೇಳಿದ್ದನ್ನು ನಾವು ಮೊದಲೇ ತಿಳ್ಕೊಂಡ್ಬಿಟ್ಟಿವಿ ಆದ್ದರಿಂದ ಇನ್ನು ಬೇರೆ ಯಾವ ವಿಷಯ ಬಂದರೂ ಕೂಡ ಅದನ್ನು ಹೊರಗೆ ಇಟ್ಟು ತಿಳ್ಕೊಂಡ್ಬಿಟ್ಟೆ ಅದನ್ನು ಒಳಗೆ ಹೋಗಿಸ್ಕೋಬೇಡ ಅಷ್ಟೆ ಹಾಂ ಅದಕ್ಕೆ ಯಾಕೆ ಅಂತಂದರೆ ಇದಕ್ಕೆ ಐತಿರೇಯ ಉಪನಿಷತ್ತು ಅಂತ ಯಾಕೆ ಹೆಸರು ಬಂತು ಅನ್ನೋಕ್ಕೋಸ್ಕರವಾಗಿ ಇನ್ನೂ ಎರಡು ಕಾರಣಗಳನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ ಸಾಯಣಾಚಾರ್ಯರು ಇದಕ್ಕೆ
ಭಾಷ್ಯ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯ ಭಾಷ್ಯ ಬರೆದಂತೆ ಅದ್ವೈತಿಗಳ ಪರಂಪರೆಯಲ್ಲಿ ಸಾಯಣಾಚಾರ್ಯ ಅಂತ ಉತ್ತಮ ಪ್ರಸಿದ್ಧರಾದ ಉತ್ತಮ ವಿದ್ವಾಂಸರು ನಾಲ್ಕು ವೇದಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ ಅವರು ಎಲ್ಲ ಭಾಷೆ ಎಲ್ಲದಕ್ಕೂ ಭಾಷ್ಯ ವ್ಯಾಖ್ಯಾನ ಮಾಡಿದ್ದ ಭಾಷ್ಯನ ಬರೆದಿದ್ದಾರೆ ಅವರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಬೇರೆ ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ ಐತಿರ ಉಪನಿಷತ್ತು ಅಂತ ಇಲ್ಲ ಐತಿರ ಉಪನಿಷತ್ತು ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಅವರು ಹೇಳೋ ಕಥೆ ಅಷ್ಟೇ ಕೇಳಿಬಿಟ್ಬಿಡಿ ಅಂತ ಅದಕ್ಕೆ ಮೊದಲಿಗೆ ಅನ್ನ ಯಾಜ್ಞವಲ್ಕಿ ಎಂಬಂತಹ ಋಷಿಗಳು ಅವಳ ಹೆಂಡತಿ ಇತರ ಅಂತ ಅವಳು ಇತರ ಅಂದರೆ ಬೇರೆಯವಳು ಬೇರೆಯವಳು ಅಂದರೆ ಬೇರೆ ಜಾತಿಯವಳು ಅಂತ ಅರ್ಥ ಮಾಡ್ತಾರೆ ಅವರು ಅರ್ಥ ಮಾಡಿ ಅಲ್ಲಿ ಹುಟ್ಟಿರ್ತಕ್ಕಂಥವನೇ ಐತರೇಯ ಅವನು ಸಣ್ಣವನಿದ್ದಾಗ ಅಳತಾ ಇದ್ದ ಅಳುವಾಗ ತಾಯಿ ಬೈದಳು ಬೈದಿದ್ದಕ್ಕೆ ಸಣ್ಣ ಹುಡುಗರಿಗೆ ಬೈಬಾರ್ದು ಬೈದರೆ ಅವನಿಗೆ ಮಾತೇ ಬರೋದಿಲ್ಲ ಆ ಥರ ಅವನೇನಾಗಿತ್ತು ಅಂದರೆ ಮುಂದೆ ಮಾತೇ ಆಡಲಿಲ್ಲ ಅವನು ಭಾಳ ಮಾತಾಡ್ತಿದ್ದಿಲ್ಲ ಮೂಕ ಇವತ್ತಸ್ತವು ಆಗಿದ್ದ ಒಂದ್ಸಲ ಒಂದು ಯಜ್ಞ ನಡೀತಾ ಇತ್ತು ಆ ಯಜ್ಞಕ್ಕೆ ತಮ್ಮ ತಂದೆ ಹಾಗೂ ಅಣ್ಣ ತಮ್ಮನ ಸಹಿತನಾಗಿ ಅಲ್ಲಿ ಹೋದ ಅಲ್ಲಿಯೂ ಅವನಿಗೆ ಯಾರೂ ಮರ್ಯಾದೆಯನ್ನು ಕೊಡಲಿಲ್ಲ ಕೊಡದೇ ಇದ್ದಾಗ ಇವನು ವಾಸುದೇವ ಮಂತ್ರವನ್ನು ಜಪ ಮಾಡ್ತಾ ಇದ್ದ ಅದರ ಬಲದಿಂದಾಗಿ 40 ಅಧ್ಯಾಯವಿರತಕ್ಕಂತಹ ಮಂತ್ರಗಳನ್ನು ಉಪದೇಶ ಮಾಡಿದ ಅಲ್ಲಿ ಹೇಳಿದ ಎಲ್ಲರಿಗೂ ಬಹಳ ಸಂತೋಷವಾಯಿತು ಆಗ ಮಹಿ ಅಂದರೆ ಭೂಮಿ ಆ ಭೂಮಿ ಬಂದು ಅವಳಿಗೆ ಆಸನ ಕೊಟ್ಟು ಮರ್ಯಾದೆ ಮಾಡಿದಳು ಅದಕ್ಕೆ ಇವನಿಗೆ ಮಹಿದಾಸ ಅಂತ ಹೆಸರು ಬಂತು ಅಂತ ಹೇಳಿದ್ದಾರೆ ಅದಕ್ಕೆ ಅದು ಪ್ರಾಮಾಣಿಕ ಅದಕ್ಕೆ ಹೇಳಿದೆ ಖಂಡನ ಮಂಡನ ಇವಾಗಿಲ್ಲ ಅಲ್ಲಿ ಏನು ಹೇಳಿದ್ದಾರೆ ಅಂತ ಅಷ್ಟು ಮಾತು ತಿಳ್ಕೊಂಡು ಬಿಟ್ಟುಬಿಡ್ರಿ ಅಷ್ಟೇ ಅವ್ರಿಗೆ ಹೇಳಿದ್ದೆ ಅದು ಇನ್ಫಾರ್ಮೇಶನ್ ಹಾಗೆ ಇದರಂತೆ ಸ್ಕಂದ ಪುರಾಣದಲ್ಲಿ ಬಂದಿರತಕ್ಕಂಥ ಒಂದು ಕಥೆ ಕಥೆ ಅಂತ ಕೇಳಿಬಿಡ್ರಿ ಅಂತ ಅಷ್ಟೇ ನಮಗೆ ಶ್ರೀಮದ್ ಆಚಾರ್ಯರು ಯಾವುದನ್ನು ಪ್ರಮಾಣ ಕೊಟ್ಟು ವ್ಯಾಖ್ಯಾನ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅದನ್ನು ನಾವೇ ಅದನ್ನೇ ನಾವು ಅನುಸಂಧಾನ ಮಾಡಬೇಕು ಹಾಗೆ ತಿಳಿಬೇಕು ಅಲ್ಲೇನು ಹೇಳ್ತಾರೆ ಅಂತಂದರೆ ಹಾರೀತ ಮುನಿ ಅಂತ ಒಬ್ಬ ಮುನಿಗಳು ಆ ಮುನಿಗಳ ವಂಶದಲ್ಲಿ ಬಂದಿರತಕ್ಕಂಥವ್ರು ಮಾಂಡೂಕ್ಯ ಅಂತ ಒಬ್ಬ ಋಷಿ ಆ ಋಷಿಗಳಲ್ಲಿ ಹುಟ್ಟಿದವನೇ ಐತರೇಯ ಅವನು ವಾಸುದೇವ ಮಂತ್ರ ಜಪವನ್ನು ಮಾಡ್ತಾ ಇದ್ದ ಇಲ್ಲೂ ಬಂದಿದ್ದ ಈ ವಿಷಯದಲ್ಲಿ ಎರಡು ಸಾಮ್ಯ ಇದೆ ಮೊದಲಿಗೆ ಅವನು ಮೂಕ ಇವ ಸ್ವಾತಂತ್ರ ತಾನು ಏನು ಭಾಳ ಮಾತಾಡ್ತಾ ಇದ್ದಿಲ್ಲ ಓ ಇವನಿಗೆ ಏನು ಗೊತ್ತದನೋ ಇಲ್ಲೋ ಆ ಥರ ಇದ್ದ ಅವಾಗೇನಾಯ್ತು ಅಂತಂದರೆ ಆ ಮಾಂಡುಕ್ಯ ಋಷಿಗಳಿದ್ದಲ್ಲ ಅವರು ಪಿಂಗ ಅಂತ ಇನ್ನೊಬ್ಬಳನ್ನು ಮದುವೆ ಮಾಡಿಕೊಂಡ್ರು ಅವಳಲ್ಲಿ 4 ಜನ ಮಕ್ಕಳಾದರು ಅವರು ಭಾರಿ ವೇದ ಶಾಸ್ತ್ರ ಎಲ್ಲ ಅಧ್ಯಯನ ಮಾಡಿ ಭಾರಿ ಯಜ್ಞೆಯಾಗಿ ಮಾಡಿಸ್ತಿದ್ರು ಭಾರಿ ಪ್ರಚಾರ ಆಯಿತು ಎಲ್ಲ ಆಯಿತು ಅವಾಗೇನಾಯ್ತು ಅಂತಂದರೆ ಅವ್ರು ಹೇಳ್ತಾ ಇದ್ದ ನೋಡ್ರಿ ನಿಮ್ಮ ಈ ಮಗ ಇದ್ದಾನಲ್ಲ ಅವನಿಗೇನು ಬರೋದೇ ಇಲ್ಲ ಹಾಗೆ ಸುಮ್ಮನೆ ಇರ್ತಾನೆ ಅಂತ ಈ ಐತರೇಯ ನಾಮಕನಾದ ವ್ಯಕ್ತಿಯನ್ನು ತೋರಿಸ್ತಾ ಇದ್ರು ಆಗ ಅವ್ರ ತಾಯಿಗೆ ಬಹಳ ಕಷ್ಟವಾಯಿತು ಅವಳಂತಾಳೆ ಏನೋ ನೀನು ನೋಡೆಲ್ಲ ಅಷ್ಟು ಬೈತಾ ಇದ್ದಾರೆ ಎಲ್ಲ ಬಸ್ ಸುಮ್ಮನೆ ಕೂತಿದ್ದಿ ಅಂತ ಅವನನ್ನು ಆ ಮಗನನ್ನು ಬೈದಳು ಆಗ ಅವನು ತನ್ನ ಮೌನವನ್ನು ಬಿಟ್ಟು ಐತರೇಯ ಇವನು ಎಲ್ಲ ತತ್ವವನ್ನು ಉಪದೇಶ ಮಾಡಿದ ಅಷ್ಟೇ ಅಲ್ಲ ಅವನೇ ಈ ಯಜ್ಞಕ್ಕೆ ಹೋದ ಯಜ್ಞಕ್ಕೆ ಹೋಗಿ ತಾನು ಮಾಡಿದ ಮಂತ್ರದ ಜಪದ ಪ್ರಭಾವದಿಂದ ಐತರೇಯ ಬ್ರಾಹ್ಮಣ ಮಂತ್ರಗಳನ್ನು ಪಠನ ಮಾಡಿದ ಎಲ್ಲರೂ ಅವನಿಗೆ ಮರ್ಯಾದೆ ಮಾಡಿದರು ಹೀಗೆ ಆ ಐತರೇಯ ನಾಮಕನಾಗಿರ್ತಕ್ಕಂತಹ ಪರಮಾತ್ಮನಿಂದ ನಾವು ಪರಮಾತ್ಮ ಅಂತ ಅವರು ಋಷಿ ಅಂತ ಹೇಳಿದ್ದಾರೆ ದೃಷ್ಟವಾದ ಮಂತ್ರಗಳು ಯಾವುದೋ ಅದು ಐತರೇಯ ಮಂತ್ರ ಎಂಬುದಾಗಿ ಇನ್ನೊಂದು ರೀತಿಯ ಕಥೆಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ.
ಅದಕ್ಕೆ ಹೇಳಿದ್ರಿ, ಅದೆಲ್ಲ ಬಿಟ್ಬಿಡ್ರಿ ಅಂತ ಅದಕ್ಕೆ ಹೇಳಿದೆ. ಮೊದಲಿಗೆ ಹೇಳ್ತೀನಿ, ಮೊದಲಿಗೆ ಈ ಕತೆ ಹೇಳಿದ್ರೆ ನಮ್ಮ ತಲೆಯೊಳಗೆ ಅದೇ ಕೂಡ್ತಿತ್ತು. ಇಲ್ಲ, ಮೊದಲಿಗೆ ನಾನು ಅದನ್ನು ಹೇಳಿದ್ರೆ ನಮ್ಮ ಬುದ್ಧಿಯೊಳಗೆ ಅದೇ ಕೂಡ್ತಿತ್ತು. ಅದಕ್ಕೆ ಅದು ಮೊದಲು ಹೇಳದೇನೆ ಈ ವಿಷಯ ಎಲ್ಲ ಹೇಳಿ ಮುಗಿಸಿ ಲಾಸ್ಟ್ಗಳನ್ನು ಹೇಳಿದ್ದು. ಪುರಾಣಗಳಲ್ಲಿ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ, ಚತುರ್ಮುಖ ಪ್ರಮೇಯ ಸರ್ವೋತ್ತಮ ಅಂತ ಹೇಳ್ತಾರೆ. ಅದಕ್ಕೆ ಅದೇ ಅದನ್ನೇ ನಾವು ಒಪ್ಪಬೇಕಾಗಿಲ್ಲ ಅಂತ ಹೇಳಿದೆ, ಒಪ್ಪಬೇಕಾಗಿಲ್ಲ. ಅಲ್ಲರಿ, ಪ್ರಮಾಣಗಳು ಯಾವಾಗಲೂ ಎಲ್ಲಾನು ಪ್ರಮಾಣ ಆಗೋದಿಲ್ಲ. ಯಾವ್ದು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತದೆ, ವಿಷ್ಣು ಸರ್ವೋತ್ತಮತ್ವಕ್ಕೆ ಅವಿರೋಧಿಯಾಗಿದೆ, ಅದು ಮಾತ್ರ ಪ್ರಮಾಣ ಅಷ್ಟೇ. ನಮ್ಮ ನಿಯಮ ಅದೇ ಹೇಳಿದ್ರೆ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧಿಯಾಗಿದೆ ಬಿಟ್ಬಿಡ್ತೀವಿ ಅಷ್ಟೇ. ಅದು ಕಾರಣ ಹೇಳ್ಯಾರಲ್ಲ, ದುರ್ಜನರಿಗೆ ತಮೋ ಯೋಗ್ಯರಿಗೆ ಮೋಹಕ್ಕೋಸ್ಕರ ಮಾಡಿದ್ದ. ಅದೇ ಅಲ್ಲಿ ಮೋಹನ ಮಾಡ್ಯಾರ. ಅಂದ್ರೆ ಯಾವುದನ್ನ ಒಳ್ಳೆಯದು ಅದನ್ನ ಸ್ವೀಕಾರ ಮಾಡ್ತೀವಿ, ಮೋಹಕ್ಕ ಹೇಳ್ದನ್ನ ಬಿಟ್ಬಿಡ್ತೀವಿ. ಒಂದೇ ಪ್ರಿನ್ಸಿಪಲ್, ಹೌದೌದು, ಒಂದೇ ಪ್ರಾಣದೊಳಗು ಇಲ್ಲ, ಹಾಗೇನಿಲ್ಲ. ಒಂದೇ ಪ್ರಾಣ, ಶ್ರೀಮದಾಚಾರ್ಯರು ಇನ್ನು ಮುಂದೆ ಹೋಗಿದ್ದಾರೆ, ಒಂದೇ ಪ್ರಾಣ ಅಲ್ಲ. ನಾಸ್ತಿಕರು ಯಾರು? ದೇವರಿಲ್ಲ ಅಂತ ಹೇಳೋರು, ದೇವರಿಲ್ಲ ಅಂತ ಹೇಳೋರು. ಅವರಿಗೆ ಗುರುಗಳು ಯಾರು? ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರು ನಾಸ್ತಿಕರಿಗೆ ಗುರುಗಳವರು. ದೇವರಿ ಹೌದ್ರಿ, ದೇವರಿಲ್ಲ ಅಂತ ಹೇಳಿದ್ರೆ ಅವರೇ. ಹಾ, ಹೀಗಾಗಿ ಆ ಬೃಹಸ್ಪತ್ಯಾಚಾರ್ಯರು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಸ್ಕಾಂದಗಿಂದ ಅಲ್ಲ, ಯಾರು ನಾಸ್ತಿಕರೋ ಅವರ ಗುರುಗಳು ಯಾರೋ ಅವರೇ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ. ಆದ್ರಿಂದ ನೀವು ಸರ್ವೋತ್ತಮ ಒಪ್ಪರಿ ಅಂತ ಹೇಳ್ತಾರ, ಹೇಳೋ ರೀತಿ ಬೇರೆ. ಬೃಹದಾರಣ್ಯದಲ್ಲಿ ಹೇಳ್ತಾರೆ, ಇವಾಗ ನೀವು ಓಟ್ ಹಾಕ್ತಿರಲ್ಲ, ಹೆಂಗೂ ಎಲೆಕ್ಷನ್ ನಡೋದು ನೋಡಿ ಅಂದ್ರೆ, ಯಾರು ಹೆಚ್ಚು ಓಟ್ ಹಾಕೋ ದೊಡ್ಡವನು ಅಂತ ಕೇಳ್ತೀರಾ, ಹಂಗೂ ಹೇಳ್ತೀವಿ ಅಂತಂದ್ರು. ಅದನ್ನು ಒಂದು ತಗೊಳ್ರಿ. ಯಾಕೆ ಅಂತಂದ್ರೆ, ಯಾವುದೇ ಶಾಸ್ತ್ರ ಯಾವುದೇ ಗ್ರಂಥ ಎಲ್ಲೇ ಹೋಗಲಿ ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾ ಬಂದು, ಯಾರು ವಿಷ್ಣು ಇಲ್ಲ ಅಂತ ಹೇಳ್ತಾರೋ ಅವರ ಗುರುಗಳು ಯಾರೋ ಅವರು ಕೂಡ ವಿಷ್ಣು ಒಪ್ತಾರೆ, ಆದ್ರೆ ವಿಷ್ಣು ಸರ್ವೋತ್ತಮ ಒಪ್ಪರಿ ಅಂತ ಹೇಳ್ತಾರೆ. ತಾತ್ಪರ್ಯ ಏನಂತಂದ್ರೆ, ಅಲ್ಲಿ ಗ್ರಹಣ ಮಾಡೋದೇನು, ಎಲ್ಲರೂ ವಿಷ್ಣು ಸರ್ವೋತ್ತಮ. ಅದಕ್ಕೆ ಹೇಳ್ತಾರೆ, ಅನಾದಿ ಕಾಲದಿಂದಲೂ ಒಪ್ಕೊಳ್ರಿ ನೀವು ಅಷ್ಟೇ. ಒಪ್ಪಿಕೊಳ್ಳೋರು ಮತ್ತೆ ಸಾತ್ವಿಕರೇ ಒಪ್ಕೋತಾರೆ, ಬೇರೆ ಒಪ್ಪಿಕೊಳ್ಳೋದಿಲ್ಲ, ಅದು ಬೇರೆ. ಹೀಗಾಗಿ ನಾವು ಯಾವುದು ಪ್ರಾಮಾಣಿಕ ಪ್ರಮಾಣ ಸಿದ್ಧ ಆ ವಿಷಯಗಳನ್ನು ಒಪ್ಕೋತೀವಿ, ಯಾವ ಪ್ರಮಾಣ ಸಿದ್ಧ ಆಗಿಲ್ಲ ಅವುಗಳನ್ನು ಬಿಡಬೇಕು. ಒಂದೇ ಮಾತು ಹೇಳಬೇಕು, ಯಾವ ಪ್ರಮಾಣ ಅಂತ ಮತ್ತೆ ಪ್ರಶ್ನೆ ಕೇಳ್ತೀವಿ. ಯಾರು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ ಪ್ರಮಾಣ ಅಷ್ಟೇ, ಒಂದೇ ಡಿಸೈಡ್ ಅಲ್ಲಿ ಹೇಳ್ಬಿಡ್ತೇವೆ ನಾವು. ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧಿ ಆಗಿದ್ರೆ ಅದು ಪ್ರಮಾಣ ಅಲ್ಲ, ಕೀರ್ತಿ ಬಿಡ್ರಿ. ಏನ್ ಬೇಕಾದ್ರೆ ಮಹಾಭಾರತದೊಳಗೆ ಹೇಳಿ, ಅದು ಅಪ್ರಮಾಣ. ಅದಕ್ಕೆ ಅಲ್ರಿ, ಹೌದು ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧಿ ಆದ್ರೆ ಪ್ರಮಾಣ ಅಂತ ಹೆಂಗೆ ಒಪ್ಪೋದು? ಅದಕ್ಕೆ ಏನ್ ಮಾಡಬೇಕು? ಬೇರೆ ಅರ್ಥ ಮಾಡಬೇಕು. ಪ್ರಮಾಣ ಅಂತ ಹೇಳಬೇಕಾದ್ರೆ ಇದಕ್ಕೆ ಹೀಗೆ ಅರ್ಥ ಅಲ್ಲ, ಈ ಬೇರೆ ಅರ್ಥ ಅಂತ ಹೇಳಬೇಕೆ ಹೊರತಾಗಿ ಯಥಾಸ್ಥಿತವಾದ ಅರ್ಥ ಹೇಳಬಾರ್ದು. ಹಾ, ಅದಿರೋ ವಿಷಯ ಅಲ್ಲ. ಆಯ್ತು, ಹಾ, ಅದು ಬರ್ತದೆ. ಅಹಂ ಬ್ರಹ್ಮಾಸ್ಮಿ ಶ್ರೀರೂಪೇನು ಅಲ್ಲೇ ಸಿಗೋಲ್ಲ. ಅಹಂ ಬ್ರಹ್ಮಾಸ್ಮಿ ವೇದವಾಕ್ಯ, ಇನ್ನೊಬ್ಬರ ಅರ್ಥ ಬೇರೆ ಹೇಳ್ತಾರೆ, ನಾವು ಅರ್ಥ ಬೇರೆ ಹೇಳ್ತೀವಿ ಅಷ್ಟೇ. ಆದ್ರಿಂದ ವಾಕ್ಯ ಅಪ್ರಮಾಣ ಅಲ್ಲ, ವಾಕ್ಯ ಪ್ರಮಾಣ, ಅದರ ಅರ್ಥ ಅಪ್ರಮಾಣ. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾ, ಗೀತಾ ಪ್ರಮಾಣ, ಗೀತಾಕ್ಕೆ ಬೇರೆಯವ್ರು ಹೇಳೋ ಅರ್ಥ ಅಪ್ರಮಾಣ. ಬೇರೆಯವ್ರು ಹೀಗೆ ಅರ್ಥ ಹೇಳ್ತಾರೆ, ಅದನ್ನ ಗೀತಾ ಅಪ್ರಮಾಣ ಅಂದ್ರೆ ನಾವು ಹೇಳೋ ಗೀತಾನ ಅಪ್ರಮಾಣ ಬೇಕಾಗ್ತದೆ. ಅವರೇನು ಪ್ರತ್ಯೇಕ ಗೀತಾ ಬರೋದಿಲ್ಲ, ಅವರು ವೇದವ್ಯಾಸ ಗೀತಾ ಇಟ್ಕೊಂಡೇ ಅರ್ಥ ಮಾಡ್ಯಾರ. ಆದ್ದರಿಂದ ಹಾಗೆ ಹೇಳಿಕ್ ಬರೋದಿಲ್ಲ.
ಇನ್ನೊಂದು ಋಷಿ ದೇವತಾ ಛಂದಸ್ಸು. ಈ ಇಲ್ಲಿ ಹೇಳಬೇಕಾದ್ದು ಉಪನಿಷತ್ತು ಬ್ರಾಹ್ಮಣ ಅರಣ್ಯಕ ಎಲ್ಲ ಆಯಿತು. ಇದ್ರಾಗ ಏನಾಗಿದೆ ಅಂತಂದ್ರೆ ಶಂಕರಾಚಾರ್ಯ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಮಾಡ್ಯಾರ. ಆದರೆ ಒಂದ್ ನಿಮಿಷ, ಬ್ರಾಹ್ಮಣಕ್ಕೆ ಅದನ್ನ ಹೇಳಿದ್ರೆ ಬ್ರಾಹ್ಮಣ ಕರ್ಮವನ್ನು ಮಾತ್ರ ಹೇಳ್ತ ಈಗಾಗ ಅಲ್ಲೇನು ವ್ಯಾಖ್ಯಾನ ಮಾಡಿಲ್ಲ. ಬ್ರಾಹ್ಮಣನಂದ್ರೆ ಬ್ರಾಹ್ಮಣ ಕೆಲವೊಂದು ವಿಧಿಗಳಿರ್ತದೆ ಅಷ್ಟೇ, ಅಲ್ಲಿ ಮತ್ತೇನು ಏನಿರ್ತದೆ ಅಲ್ಲಿ, ಅದೇ ಕರ್ಮಗಳನ್ನೇ ಹೇಳ್ತಾರೆ. ಆರಣ್ಯಕ ಬ್ರಾಹ್ಮಣ ಇವರು ಸಂಪೂರ್ಣ ವೇದಾಧ್ಯಯನ ಮಾಡಿದ್ದಾರೆ, ವೇದಾಧ್ಯಯನ ಮಾಡಿ ಹಾ ಘನಾಂತ ಓದಿ ಈ ಶಾಸ್ತ್ರ ಓದಬೇಕು ಅಂತಾರೆ. ದೇವನ ಶಾಸ್ತ್ರ ಅಧ್ಯಯನ ಪೂರ್ಣ ಆಗಬೇಕು. ಧಾರಾಪ ಐತ್ರಿಯ ಋಗ್ವೇದ ಆರಣ್ಯಕ್ಕಾಗಿದೆ, ಉಪನಿಷತ್ ನಡೀತಾ ಇದೆ ಅಲ್ರಿ. ಅವ್ರಿಗೆ ಐತ್ರಿಯ ಆರಣ್ಯಕ್ಕಾಗ್ಯದ ಅವರಿಗೆ, ಸುಮ್ಮನೆ ಹೇಳ್ತಾರೆ, ಜಾಸ್ತಿ ಹೇಳಿ ಶಿರಸಾಗಿ ಹೇಳಿದೆ. ಈಗ ಶಂಕರಾಚಾರ್ಯ ವ್ಯಾಖ್ಯಾನ ಒಳಗೆ ಏನು ಮಾಡಿದ್ದಾರೆ ಅಂದರೆ ಇಷ್ಟೆಲ್ಲ ಉಪನಿಷತ್ ತೊಗೊಂಡಿಲ್ಲ ಅವರು. ಇಲ್ಲ ಅದಕ್ಕೆ ಶಂಕರ ಭಾಷೆ ಇಟ್ಕೊಂಡಿದ್ದೀನಿ ಪುಸ್ತಕ ಎದುರಿಗೆ. ಏನ್ರಿ ಅವರು ಹೇಳೋ ಮಂತ್ರ ಭಾಗ ನೋಡಿದರೆ ಕೇವಲ 20 ಪೇಜ್ ಕೂಡ ಇಲ್ಲ ಅವ್ರ ಭಾಷೆ. ಈ ಮಂತ್ರ ಹಾ ಇದು ಒಟ್ಟಾರೆ ತೊಗೊಂಡೇ ಇಲ್ಲ ಅವರು. ಯೇಷಪಂಥ ಇತತ್ಕ್ರಮ ಇನ್ನು ತೊಗೊಳ್ಳೇ ಇಲ್ಲ ಅವರು. ಮಂತ್ರಗಳೇ ಬೇರೆ ಸುರ ಆಗುತ್ತೆ, ಬೇರೆ ಕಡೆ ಮುಗಿದು ಹೋಗ್ತದೆ. ಹೀಗ ಅವ್ರು ಯಾಕೆ ಹಾಗೆ ಹೇಳ್ತಾರೆ ಅಂತಂದ್ರೆ ಉಳಿದೆಲ್ಲಾನು ಕೇವಲ ಕರ್ಮ ಪ್ರತಿಪಾದಕ, ಆ ಕರ್ಮ ಪ್ರತಿಪಾದಕವಾದ್ರಿಂದ ಅದನ್ನು ವ್ಯಾಖ್ಯಾನ ಮಾಡೋದಿಲ್ಲ. ಯಾವುದು ಕೇವಲ ಭಗವಂತನ ಮಾತ್ರ ಪ್ರತಿಪಾದನೆ ಮಾಡಿದೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬೇಕಾದಷ್ಟು ಅವರು ಮೊದಲಿಗೆ ಕಾರಣ ಎಲ್ಲ ಕೊಟ್ಟಿದ್ದಾರೆ. ನನಗೆ ಇಷ್ಟೇ ವಿಷಯ ಹೇಳಬೇಕಾಗಿತ್ತು, ಉಳಿದೆಲ್ಲ ವಿಷಯ ಹೇಳೋದಿಲ್ಲ. ಶಂಕರಾಚಾರ್ಯ ಮಾಡಿರ್ತಕ್ಕಂತಹ ಉಪನಿಷತ್ತಿನ ವ್ಯಾಖ್ಯಾನ ಐತಿರೇ ಉಪನಿಷತ್ತಿ ವ್ಯಾಖ್ಯಾನ ಇದೆ, ಶ್ರೀಮದ್ ಆಚಾರ್ಯ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆ ಉಪನಿಷತ್ ಭಾಗ ಇದೆಯಲ್ಲ, ಆ ಉಪನಿಷತ್ ಭಾಗ ಮಾತ್ರ ಬೇರೆ ಬೇರೆಯಾಗಿದೆ. ಅವರು ಬಹಳ ಸ್ವಲ್ಪ ಹಿಡಿದಿದ್ದಾರೆ, ಶ್ರೀಮದ್ ಆಚಾರ್ಯರು ವಿಸ್ತಾರವಾಗಿ ಎಷ್ಟು ಬೇಕೋ ಅದನ್ನು ಪೂರ್ಣವಾಗಿ ತೆಗೆದುಕೊಂಡು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಉಪನಿಷತ್ತಿನ ಬಗ್ಗೆ ನಾವು ಮೊದಲಿಗೆ ತಿಳ್ಕೊಂಡಿದ್ದು ಐತಿರೇಯ ಉಪನಿಷತ್ತು ಇದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ತೈತ್ರಿಯ ಉಪನಿಷತ್ತು ಅಂತ ಬಂದರೆ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಯಜುರ್ವೇದ ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ತೈತ್ರಿಯ ಉಪನಿಷತ್ತಿನ ಅಧ್ಯಯನ ಅಥವಾ ವ್ಯಾಖ್ಯಾನಗಳನ್ನು ವಿಶೇಷವಾಗಿ ಮಾಡೋದು. ಋಗ್ವೇದ ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಅವರು ಐತಿರೇಯ ಆರಣ್ಯಕ ಹಾಗೂ ಐತಿರೇಯ ಉಪನಿಷತ್ತನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕಾದ ಸಂಬಂಧನೇ ಇಲ್ಲ, ಅದು ಬೇರೆ ಇದುವೆ. ಉಪನಿಷತ್ತಿನಲ್ಲಿ ಒಟ್ಟಾರೆ ಭಗವಂತನ ಮಹತ್ವವನ್ನು ಹೇಳಿದ್ದಾರೆ, ಅಲ್ಲಿಯೂ ಭಗವಂತನ ಮಹಾತ್ಮ ಇದ್ದಾರೆ, ಇಲ್ಲಿಯೂ ಭಗವಂತನ ಮಹತ್ವ ಹೇಳಿದ್ದಾರೆ. ಆದರೆ ವಿಷಯಗಳು ಬೇರೆ ಬೇರೆ ಆಗಿದೆ, ಅಲ್ಲಿ ಹೇಳೋ ವಿಷಯಗಳೇ ಬೇರೆ, ಇಲ್ಲಿ ಹೇಳೋ ವಿಷಯಗಳೇ ಬೇರೆ. ಐತಿರ ಉಪನಿಷತ್ತಿಗೆ ಏನಿಲ್ಲ, ನಿರ್ಗುಣ ನಿರಾಕಾರ ಬ್ರಹ್ಮನ ಪ್ರತಿಪಾದನೆ ಮಾಡ್ತಾ ಅದೇ ಹೇಳ್ತಾರ. ಅದು ಬಿಟ್ಟು ಬೇರೆ ಹೇಳಿ ಸಾಧ್ಯನೇ ಇಲ್ಲ. ಅವ್ರ ಸಿದ್ಧಾಂತ ಹೇಗೆ ಬಿಟ್ಟು ಕೊಡ್ತಾರ? ಇಲ್ಲ ಅವ್ರು ಹಾಗೆ ಹೇಳ್ತಾರೆ. ನೀವು ಆಮೇಲೆ ಬಂದ್ರೆ ಪಾಠ ಹೇಳ್ತೀನಿ ನಿಮಗೆ. ಅವ್ರು ಹೇಳೋ ವಾಕ್ಯ ಕೇವಲ ನಿಷ್ಕ್ರಿಯ ಬ್ರಹ್ಮಾತ್ಮೈಕತ್ವ ವಿದ್ಯಾ ಪ್ರದರ್ಶನಾರ್ಥಂ ಉತ್ತರೋ ಗ್ರಂಥ ಆರಭ್ಯತೆ. ಕೇವಲ ನಿಷ್ಕ್ರಿಯನಾದ ಬ್ರಹ್ಮಾತ್ಮೈಕ್ಯವನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರವಾಗಿಯೇ ಈ ಗ್ರಂಥನ ಪ್ರಾರಂಭ ಮಾಡ್ತೀವಿ, ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಓಂ ಆತ್ಮ ವಾಯುದಮ ಏಕಾಗ್ರ ಆಸೀತ್ ನಾಣ್ಯತ್ ಕಿಂಚನ ಮಿಷತ ಸಹಿಷ್ಯತ ಲೋಕಾನು ಸೃಜಾಯಿತಿ ಅಂತ ವ್ಯಾಖ್ಯಾನ ಶುರು ಮಾಡಿ ಬೇರೆ ವ್ಯಾಖ್ಯಾನ ಮಾಡ್ತಾರೆ. ಅದಿಲ್ಲ ಅಂತಿಲ್ಲ, ಇರಲಿ ಅವರ ಅಭಿಪ್ರಾಯ. ಅದು ಉಪನಿಷತ್ ವಾಕ್ಯನೇ ತಗೋಬೇಕು, ಅದು ಪ್ರಶ್ನೆ ಇಲ್ಲ. ಆದರೆ ಅವರ ಉದ್ದೇಶ ಅಂತೂ ಎಲ್ಲ ಕಡೆ ನಿರ್ಗುಣ ಬ್ರಹ್ಮವಾದನೆ, ಅದಿಲ್ಲ ಅಂದ್ರೆ ಸಿದ್ಧಾಂತ ಹೋಗ್ಬಿಡ್ತದೆ. ಬ್ರಹ್ಮಾತ್ಮೈಕ್ಯ ಬರೇ ನಿರ್ಗುಣ ಬ್ರಹ್ಮ ಅಲ್ಲ, ಈ ಜೀವನೇ ಬ್ರಹ್ಮ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಶ್ರೀಮದ್ ಆಚಾರ್ಯ ಅತ್ಯಂತ ವಿರುದ್ಧವಾಗಿ ಏನು ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ನೋಡಬೇಕು. ದೇವರು ದೇವರು ದೇವರನ್ನು ಬಿಟ್ಟರೆ ಬೇರೆಯವ್ರು ಕಾಣಿಸೋದೇ ಇಲ್ಲ ಶ್ರೀಮದ್ ಆಚಾರ್ಯಗೆ.
ಒಂದು ಶಬ್ದ ಒಂದು ಏನೇ ವಸ್ತು ತಗೊಳ್ಳ್ರಿ ಎಲ್ಲವೂ ಭಗವನ್ಮಯ ಕೆಲವು ಸಲ ಏನಾಗುತ್ತೆ ಅಂದ್ರೆ ನಮಗೆ ನಮ್ಮ ಮಕ್ಕಳ ಮೇಲೆ ಬಹಳ ಅಭಿಮಾನ ಇತ್ತು ಅಂದ್ರೆ ಇಲ್ಲೇದ್ರೆ ಬೇರೆ ಬಿಟ್ಬಿಡ್ರಿ ಇತ್ತು ಅಂದ್ರೆ ಆಗ ಏನೋದು ಅವರೇ ನೆನಪಾಗ್ತದೆ ಅವನು ಬಿಟ್ಟು ಹೋಗಬೇಕು ಅವಾಗ ಇನ್ನೂ ವಿಶೇಷ ಆಗ್ತದೆ ಅವನು ಕೂತ್ರೆ ಎದ್ರೆ ಅವ ಅಲ್ಲಿ ಕೂಡ್ತಾ ಇಲ್ಲಿ ಹೇಳ್ತಿದ್ದ ಇಲ್ಲಿ ಮಾಡ್ತಿದ್ದ ನೋಡ್ತಿದ್ದ ಹಾಗೆ ಹೀಗೆ ಅಂತ ಹೇಳ್ತಿರಲಿಲ್ಲ ಅದು ಸ್ವಲ್ಪ ದಿನ ಸಿರುತ್ತೆ ಆಮೇಲೆ ಮರೆತು ಹೋಗ್ತದೆ ಅದು ಬೇರೆ ವಿಷಯ ಇಲ್ಲಿ ಆದ್ರೆ ಅಂದ್ರೆ ಅದು ಹೇಗೆ ಬರುತ್ತೋ ಹಾಗೆ ಶ್ರೀಮದ್ ಆಚಾರ್ಯ ಏನು ಅಂದ್ರೆ ದೇವರು 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 ಸಂಚಾರ ಮಾಡ್ತಾ ಇರ್ತಾರೆ ಭಗವನ್ ಮಯರು ಶ್ರೀಮದ್ ಆಚಾರ್ಯ ಮೊದಲನೇ ಒಂದು ವಾಕ್ಯದ ಒಂದು ಶಬ್ದಾರ್ಥವನ್ನು ಹೇಳಿ ಮತ್ತೆ ಮಧ್ಯಾಹ್ನ ಮುಂದೆ ವಿವರಣೆ ಮಾಡ್ತೆ ಏಷ ಪಂಥ ಏತತ್ ಕರ್ಮ ಏತತ್ ಕರ್ಮ ಏತತ್ ಬ್ರಹ್ಮ ಏತತ್ ಸತ್ಯಂ ತಸ್ಮಾತ್ ನ ಪ್ರಮಾದೇತ್ ತಂ ನಾತೀಯಾತ್ ನಹಿ ಅತ್ಯಾಯನ್ ಪೂರ್ವೇ ಯೇ ಅತ್ಯಾಯನ್ ತೇಹ ಪರಾಬಭೂವು ಇಲ್ಲಿ ಮೊದಲಿಗೆ ಪ್ರಾರಂಭ ಮಾಡೋದು ಏಷ ಪಂಥಾಹ ಏಷಃ ಅಂದ್ರೆ ಇವನು ಅಥವಾ ಇದು ಪಂಥಾಹ ಅಂದ್ರೆ ಮಾರ್ಗ ಅಂತ ಅರ್ಥ ಇವನು ಅಥವಾ ಇದು ಅಂತ ಹೇಳಬೇಕಾಗಿದ್ದರೆ ಅವನ ಪರಿಚಯ ಇರಬೇಕು ನಮಗೆ ಅಲ್ಲ ಹಿಂದೆ ಬಂದಿರಬೇಕು ಇಲ್ಲೇ ಇದ್ರೆ ಇವನು ಬಂದ ಅಂತ ಹೇಳಿ ಬರೋದಿಲ್ಲ ಏನ್ ಹೇಳ್ಬೇಕು ರಾಮನ ಬಂದ ಅಂತ ಹೇಳಬೇಕು ಕೃಷ್ಣನ ಬಂದ ಅಂತ ಹೇಳಬೇಕು ಹಾ ವ್ಯಕ್ತಿ ಹೇಳಬೇಕು ಇವನು ಅವನು ಅಂತ ಹೇಳಬೇಕಾಗಿದ್ದು ಹಿಂದೆ ಪ್ರಕೃತವಾಗಿರಬೇಕು ಅದಕ್ಕೆ ಇವನು ಅಂತ ಹೇಳಬೇಕಾಗಿದ್ದರೆ ಹಿಂದೇನು ಬಂತು ಹಿಂದೆ ಬಂದಿದ್ದು ಮಹಾವೃತಂ ಕರ್ಮ ಐತ್ರಿಯ ಅರಣ್ಯದಲ್ಲಿ ಬಂದಿದೆ ಹಿಂದೆ ಮಹಾವೃತ ಕರ್ಮ ಇದ್ರೆ ಹಿಂದೆ ನೋಡಿದ್ರೆ ಮಹಾವೃತ ಕರ್ಮವನ್ನು ಹೇಳಿದ್ದಾರೆ ಅದಾದ ಉಪನಿಷತ್ತು ಬರ್ತದೆ ಅದಕ್ಕೆ ಹೇಳ್ತಾರೆ ಮಹಾವೃತ ಎಂಬಂತಹ ಕ್ರಮದಲ್ಲಿ ಅದು ಇಂದ್ರ ಮಾಡಿದ್ದು ಮಹಾವೃತ ಎಂಬಂತಹ ಕರ್ಮದಲ್ಲಿ ಪೂಜ್ಯ ಎಂದು ಯಾರು ಪ್ರಕೃತನಾಗಿದ್ದಾನೋ ಅಂತಹ ಪರಮಾತ್ಮ ಅವನು ಏಷಃ ಏಷಃ ಅಂದ್ರೆ ಹಿಂದೆ ಮಹಾವೃತ ಎಂಬಂತಹ ಕರ್ಮದಲ್ಲಿ ಪ್ರತಿಪಾದ್ಯನಾದ ಪೂಜ್ಯನಾದ ಪರಮಾತ್ಮ ಪಂಥಾಹ ನೋಡಿ ಶ್ರೀಮದಾಚ ಅರ್ಥ ಬಂದ ಏಷ ಪಂಥಾಹ ಏತತ್ ಕರ್ಮ ಏತತ್ ಸತ್ಯಂ ತಸ್ಮಾನ್ನ ಪ್ರಮಾದೇ ಈಗ ಮೊದಲಿಗೆ ಭಾಷ್ಯವನ್ನು ಹೇಳಿ ಆಮೇಲೆ ಉಪನಿಷತ್ತಿನ ಅರ್ಥವನ್ನು ಮತ್ತೆ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಮೊದಲು ಅದನ್ನು ಹೇಳ ನಾನು ಶ್ಲೋಕ ಹೇಳ್ತೀನಿ ಹೇಳ್ರಿ ಎಲ್ಲರೂ ಹೇಳಬೇಕು ಅಂತ ಅದನ್ನು ಏಷ ಏವ ಸದಾ ಪಂಥಾಹ ಭಗವಾನ್ ಪುರುಷೋತ್ತಮ ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವಾತ್ ಕರ್ತೃತ್ವಾತ್ ಕರ್ಮ ಮಾತೃತಃ ಬ್ರಹ್ಮೇಶ ಗುಣಪೂರ್ಣತ್ವಾತ್ ಸತ್ಯಂ ಸಾಧುಸ್ವರೂಪತಃ ಕ್ವಾಪಿತಂ ವಿಸ್ಮರೇತ್ ನೈವ ತ್ಯಕ್ತ್ವಾತಂ ನೇತರಂ ವ್ರಜೇತ್ ಪೂರ್ವೇ ನೈನಂ ತತ್ಯಜುಹಿ ಬ್ರಹ್ಮಾದ್ಯಾಃ ತೇನ ಸಂಸೃತೇಃ ಮುಕ್ತಾಶ್ರೀಶ್ಚ ತದತ್ಯಾಗಾತ್ ನಿತ್ಯಮುಕ್ತ ಗುಣಾಧಿಕ ಪರಮಾತ್ಮನಲ್ಲಿ ಪಂಥಾಹ ಅಂತ ಕರೀತಾರೆ ಪಂಥ ಅಂದ್ರೆ ಮಾರ್ಗ ಏಷ ಏವ ಸದಾ ಪಂಥಾಹ ನಾವು ಮಾರ್ಗ ಯಾರು ಅಂದ್ರೆ ದೇವರೇ ಅದಕ್ಕೆ ಏನಕ್ಕೆ ದೇವರೇ ಅಂತಂತಾರೆ ಏಷ ಏವ ಸದಾ ಪಂಥಾಹ ಈ ದೇವರೇ ಯಾವಾಗಲೂ ಮಾರ್ಗನಾಗಿದ್ದಾನೆ ಭಗವಾನ್ ಪುರುಷೋತ್ತಮ ಷಡ್ಗುಣಪೂರ್ಣನಾದ ಸರ್ವೋತ್ತಮನಾದ ಯಾವ ಪರಮಾತ್ಮನಿದ್ದಾನೆ ಆ ಪರಮಾತ್ಮನೇ ಪಂಥಾಹ ಮಾರ್ಗ ಅಂತ ಹೇಳಿದರು ಯಾಕೆ
ದೇವರನ್ನ ಪಂಥ ಅಂತ ಯಾಕೆ ಕರೆದ್ರು? ಮಾರ್ಗ ಅಂತ ಯಾವುದನ್ನು ಕರಿತೀವಿ ನಾವು ಲೋಕದೊಳಗೆ? ಒಂದು ಊರು ಹೋಗಿ ಮುಟ್ಟಬೇಕು ನಾವು, ಅದು ಮಾರ್ಗ. ನೀವು ಹೋಗಿ ಎಲ್ಲರೂ ನದಿಗೆ ಬೀಳ್ತಿದ್ರಿ ಅಂದ್ರೆ ಅದನ್ನು ಮಾರ್ಗ ಅಂತಾರೆ. ಹೀಗೆ ಹೋಗ್ರಿ, ನೀವು ಸೀದಾ ಬಾವಿಯೊಳಗೆ ಬೀಳ್ತೀರಿ ಅಂತ ಹೇಳಿ ಡೈರೆಕ್ಟ್ ನೀವು ಆ ಥರ ಮಾರ್ಗ ಅಂತ ಹೇಳಿ. ಆದರೆ ಹಾಗಾದ್ರೆ ಯಾವುದು ನಮಗೆ ಒಳ್ಳೆಯ ಸುಖ ಅಥವಾ ಒಳ್ಳೆಯ ಲೋಕ ಕಾರಣವಾಗಿದೆಯೋ ಅದನ್ನು ಪಂಥ ಮಾರ್ಗ ಅಂತ ಕರೆಯೋದು. ದೇವರನ್ನ ಪಂಥ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವಾತ್, ತನ್ನ ಪ್ರಾಪ್ತಿಗೆ ಕಾರಣ ತಾನು. ವಿಚಿತ್ರ ಇದೆ. ಸಾಮಾನ್ಯವಾಗಿ ಲೋಕದಲ್ಲಿ ಏನಿದೆ ಅಂದ್ರೆ, ಒಂದು ದಾರಿಯಿಂದ ಹೋಗಿ ಒಂದು ವಸ್ತುವನ್ನು ಮುಟ್ತೀವಿ. ಇಲ್ಲಿ ದಾರಿನೂ ದೇವರೇ, ಹೋಗಿ ಮುಟ್ಟುವನು ದೇವರೇ. ನಮಗೆ ನಾವು ಯಾವ ದಾರಿಯಿಂದ ಹೋಗ್ತೀವಿ? ದೇವರೆಂಬ ದಾರಿಯಿಂದ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ದೇವರ ಹತ್ರ ಹೋಗ್ತೀವಿ. ಎರಡು, ದೇವರು ಎಂಬ ದಾರಿಯಿಂದ ಹೋಗಿ, ಮಾರ್ಗದಿಂದ ಹೋಗಿ ಯಾರನ್ನ ಮುಟ್ತೇವೆ? ದೇವರನ್ನ ಮುಟ್ಟುತ್ತೇವೆ. ಅದಕ್ಕೆ ಸ್ವಪ್ರಾಪ್ತಿ ಹೇತುತ್ವಾತ್. ಏನು ಅದ್ಭುತವಾದ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಕಠಿಣನೇ ಇಲ್ಲ, ಶ್ರಮನೇ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ಮಧ್ವಾಚಾರ್ಯ ಬಹಳ ಶ್ರಮ ಕೊಡ್ತಾರೆ ಅಂತ. ಏನೇನೋ ಶ್ರಮ ಕೊಡಂಗಿಲ್ಲ ಅವರು, ತುಂಬಾ ಸರಳ. ಪಂಥ ಕಷ್ಟ, ಅದು ಉಪನಿಷತ್ತು, ಶ್ರೀಮದಾಚಾರ್ಯ ಅಲ್ಲ. ಆ ವಿಷಯವನ್ನು ಅತಿ ಸುಲಭವಾಗಿ ಅರ್ಥ ಮಾಡಿಕೊಡ್ತಾರೆ. ಮಾರ್ಗ ಯಾಕೆ ಅಂದ್ರೆ, ತನ್ನ ಪ್ರಾಪ್ತಿಗೆ ಕಾರಣ ದೇವರು. ಇಲ್ಲಿ ಎರಡು ಅರ್ಥ ಮಾಡ್ತಾರೆ. ಸ್ವಪ್ರಾಪ್ತಿಯ ಶಬ್ದಕ್ಕೆ ಸ್ವರೂಪಾನಂದ ಪ್ರಾಪ್ತಿ ಅಂತ ಒಂದರ್ಥ, ಅಥವಾ ಸ್ವಾಯುಜ್ಯಾದಿಗಳನ್ನು ಹೊಂದೋದು ಅಂತ ಇನ್ನೊಂದರ್ಥ. ಒಬ್ಬ ಜೀವ ಮೋಕ್ಷಕ್ಕೆ ಹೋಗಬೇಕಾದ್ರೆ ಹೋದರೆ ಎರಡು ತರಹದ ಮೋಕ್ಷ. ನಾವು ಮೋಕ್ಷದಲ್ಲಿರ್ತಕ್ಕಂತಹ ಪರಮಾತ್ಮನ ಒಂದು ರೂಪ ಇದೆ, ಆ ಭಗವಂತನ ಜೊತೆಗೆ ನಾವು ವಾಸ ಮಾಡ್ತೀವಿ, ಅವನ ಜೊತೆಗೆ ಭೋಗ ಮಾಡ್ತೀವಿ. ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ ಇತ್ಯಾದಿಗಳನ್ನು ಹೇಳ್ತೀವಿ. ಅದು ಸ್ವಪ್ರಾಪ್ತಿ ಹೇತು ಅಂದರೆ ತನ್ನ ಒಂದು ರೂಪವನ್ನು ಪಡೆಯುವುದು. ದೇವರ ಒಂದು ರೂಪ ಇದೆ ಅಲ್ಲಿ, ಆ ರೂಪವನ್ನು ಪಡೆಯೋದು, ಅದು ಸ್ವಪ್ರಾಪ್ತಿ ಹೇತು. ಅಥವಾ ಸ್ವ ಅಂದರೆ ಸ್ವರೂಪ, ನಮ್ಮ ಸ್ವರೂಪ, ಜೀವಸ್ವರೂಪ. ನಾನೇನಿದ್ದೀನಿ ನನಗೆ ಇವತ್ತು ಗೊತ್ತಿಲ್ಲ. ನಮ್ಮ ಸ್ವರೂಪದಲ್ಲಿರ್ತಕ್ಕಂತಹ ಜ್ಞಾನಾನಂದ ಅನುಭವ ನಮಗಿಲ್ಲ. ಆ ಜ್ಞಾನಾದಿಗಳ ಅನುಭವನೇ ಮೋಕ್ಷ. ಅದಕ್ಕೆ ಕಾರಣ ಆಗಿದ್ದಾನೆ ಪರಮಾತ್ಮ. ಆದ್ದರಿಂದ ಸ್ವಪ್ರಾಪ್ತಿ ಹೇತು ಅಂದರೆ ಸ್ವರೂಪಾನಂದಾನುಭವಕ್ಕೆ ಕಾರಣನಾದ. ನಮ್ಮ ಸ್ವರೂಪವನ್ನು ನಾವು ಪಡೆಯೋದು. ಇದು ಸ್ವಲ್ಪ ಸಾಮಾನ್ಯ ಭಾಷೆಯಲ್ಲಿ ತಿಳಿಬೇಕು ಅಂದರೆ, ಮೋಕ್ಷ ಅಂದರೆ ಏನು ಅಲ್ಲ, ನಾನು ಏನು ಅಂತ ತಿಳ್ಕೊಳ್ಳೋದೇ ಮೋಕ್ಷ. ನಾನು ಯಾರು ಅಂತ ತಿಳ್ಕೊಳ್ಳೋದೇ ಮೋಕ್ಷ ಅಲ್ಲಿ. ನಾನು ಯಾರು ನನಗೆ ಗೊತ್ತಿದೆ, ಮತ್ತು ನಾನು ಯಾರು ಅಂತ ತಿಳ್ಕೊಳ್ಳೋದೇ ಮೋಕ್ಷ. ಇದು ಹೇಗೆ? ನಾನು ಯಾರು ಅಂತ ಗೊತ್ತು, ನನ್ನ ಬಗ್ಗೆ ಪರಿಪೂರ್ಣವಾದ ಜ್ಞಾನ ನನಗೇ ಇಲ್ಲ, ದೇವರ ಜ್ಞಾನ ಏನು ಬರುತ್ತೆ? ನಮ್ಮ ಜ್ಞಾನ ನಮಗಿಲ್ಲ. ಯಾಕಿಲ್ಲ ಅಂತಂದ್ರೆ, ನಾನು ಜ್ಞಾನಾನಂದ ಸ್ವರೂಪ, ನಾನು ನಿತ್ಯ, ನಾನು ಚಿನ್ಮಯ, ನನಗೆ ಜನ್ಮವರ್ಣಗಳೇ ಇಲ್ಲ. ಅಂತಹ ವ್ಯಕ್ತಿ ನಾನು. ಹಾಗೆ ಅಂತ ಇವಾಗ ಅನುಭವಿದೆಯಾ? ಇಲ್ಲ. ಹಾಗಾದ್ರೆ ಏನಾಯ್ತು? ನಮ್ಮ ಜ್ಞಾನ ನಮಗೆ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ನಮ್ಮ ಜ್ಞಾನ ನಮಗೆ ಪೂರ್ಣವಾಗಿ ಇಲ್ಲ. ನಮ್ಮ ಜ್ಞಾನ ನಮಗೆ ಪರಿಪೂರ್ಣವಾಗಿ ಇಲ್ಲ. ಪರಿಪೂರ್ಣವಾಗಿಲ್ಲ ಅಂದ್ರೆ, ನಾವು ಮೋಕ್ಷಕ್ಕೆ ಹೋದಾಗ ನಮ್ಮ ಅನುಭವ ಪರಿಪೂರ್ಣವಾಗಿ ನಮಗಿದೆ.
ಅಲ್ಲಲ್ಲ ನಮ್ಮ ಜ್ಞಾನಾನಂದಗಳು ಅದರ ಅನುಭವ ಎಲ್ಲಿದೆ? ಅಲ್ಲ ನಾನು ನಿತ್ಯನೆ, ಆದ್ರೆ ನಾನು ನಿತ್ಯ ಅಂತ ಅನ್ನೋ ಅನುಭವ ಬರ್ತದೆ, ಅನಿತ್ಯ ಅಂತ ಎಲ್ಲಿ ಬರ್ತದೆ ಅಂತ ಕೇಳಿಕತ್ತಾರೆ ಅವರು. ಅದು ಕರೆಕ್ಟ್. ಆದ್ರೆ ಭ್ರಾಂತಿ ಇದೆ, ನಮ್ಮ ದೇಹ ಹೋಗ್ತಾ ಇದ್ರೆ ನಾನು ಹೋಗ್ತೀನಿ ಅಂತ ಹೇಳ್ಕೊ, ಭ್ರಾಂತಿ ಇದೆ, ಅದು ಬೇರೆ ಅದಿಲ್ಲ ಅಂತ ಹೇಳ್ಕೊತೀನಿ ನಾನು. ಅದಕ್ಕೆ ಅದು ಕೆಲವು ಅಂಶದಾಗ ನಮಗೆ ಯಥಾರ್ಥ ಜ್ಞಾನ ಇದೆ. ನಾನು ಅನ್ನೋ ಜ್ಞಾನ ಯಥಾರ್ಥ, ಅದು ಸುಳ್ಳು ಅನ್ನೋ ಗತಿ ನಮ್ಮ. ನಾನು ಅನ್ನೋ ಜ್ಞಾನ ಸರಿಯಾಗಿದೆ, ನಾನು ಊಟ ಮಾಡ್ತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ತಿಳ್ಕೊತೀನಿ, ಇದೆಲ್ಲ ಕರೆಕ್ಟ್. ಆದರೆ ನಾನು ಏನು ಗೊತ್ತಿಲ್ಲ. ಅದು ಈಸಿ, ಅದು ನಾನು ಅಂತ ಗೊತ್ತಿದೆ, ಬ್ರಹ್ಮ ಅಂತ ಗೊತ್ತಾಯ್ತು, ಮುದಾಯ್ತು. ಅಲ್ಲರಿ, ನಾ ಹೇಳೋದು ಬೇರೆ, ನೀವು ಹೇಳೋದು. ನಾನು ಬ್ರಹ್ಮ ಅಂತ ತಿಳ್ಕೊ ಅಂತ ಹೇಳ್ಕತ್ತಿಲ್ಲ ನಾನು. ನಾನು ನಾನೇ ಅಂತ ತಿಳ್ಕೊಳ್ಳೋದು ಮೋಕ್ಷ, ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋದಲ್ಲ. ಇಲ್ಲ, ನೀವು ಹೇಳೋ ವ್ಯತ್ಯಾಸ ಇದೆ ಅಂತ ಹೇಳ್ಕತ್ತೀನಿ. ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋದು ಮೋಕ್ಷ ಅಂತ ಅದ್ವೈತ ಹೇಳ್ತಾರೆ. ನಾವು ಹೇಳ್ತಾ ಇರೋದು ನಾನು ನಾನೇ ಅಂತ ತಿಳ್ಕೊಳ್ಳೋದು ಮೋಕ್ಷ. ನಾನು ನಾನು ಏನು ಅಂತ ತಿಳ್ಕೊಳ್ಳೋದೇ ಮೋಕ್ಷ. ಏನು ಇಲ್ಲ, ಏನಿದೆ ಅಂತ ಕೇಳ್ತೀರಾ? ಏನಿದೆ ಅಂತ ಕೇಳ್ತಾರೆ, ಏನಿಲ್ಲ ಅಂತ ಕೇಳ್ತಾರೆ, ಪ್ಲಸ್ ಮೈನಸ್. ಏನಿದೆ ಅಂದ್ರೆ ನಾನು ಧ್ಯಾನದ, ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ಮಾತಾಡ್ತೀನಿ, ಇಷ್ಟು ಧ್ಯಾನ ಇದೆ ಅಷ್ಟೇ. ಇದೆ ನಾನು ಇದನ್ನು ಓದಿದೆ, ಇಷ್ಟು ಧ್ಯಾನದ. ನನ್ನ ಕೈಕಾಲುಗಳು, ಈ ತರದ ಧ್ಯಾನ ಎಲ್ಲ ಅದ. ಎಲ್ಲಿದೆ ಇವಾಗ? ಇರೋದೇ ಇವಾಗಿದ್ರೆ ನೀವು ಮೋಕ್ಷಕ್ಕೆ ಹೋದಂಗ. ಅದ್ ತಿಳ್ಕೊಳ್ಳದೆ ಮೋಕ್ಷ ರೀ, ಅದಕ್ಕೆ ಒದ್ದಾಡ್ಕತ್ತೀವಿ ನಾವು. ನಾವು ಜ್ಞಾನಾನಂದ ಸ್ವರೂಪರು, ಆದ್ರೆ ನಮಗೆ ಜ್ಞಾನಾನಂದ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅದ ಮೇಲೆ ಕವರ್ ಮಾಡಿರ ಆವರಣ ಇದೆ. ಜೀವ ಇದೇ ಇದೆ. ಅಹಂ ಅಹಂ, ನಾನು ನಾನು, ನಾನು ಯಾರು? ಜೀವ. ಇಲ್ರಿ, ದೇಹ ಅಂತ ತೋರಂಗಿಲ್ಲ, ತೋರಂಗಿಲ್ಲ ದೇಹ ಅಂತ ತೋರಂಗಿಲ್ಲ, ತೋರಂಗಿಲ್ಲ, ತೋರ್ಬಾರ್ದು ಅನ್ಬೇಡ್ರಿ, ತೋರಂಗ ಇಲ್ಲ. ಹಾ ಹಾ, ಆಗೋದಿಲ್ಲ. ನನ್ನ ದೇಹ ಅಂತ ಹೇಳ್ತೀನಿ ನಾನು. ಹಾ, ನನ್ನ ದೇಹ ಅಂತ ಹೇಳ್ತೀನಿ ನೋಡ್ತಾ, ನಾನು ದೇಹ ಅಂತ ಹೇಳಂಗಿಲ್ಲ. ಎರಡು ಬೇರೆ. ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ದೇಹ, ಆತ್ಮ ಬೇರೆ, ದೇಹ ಬೇರೆ, ಭೇದ ಜ್ಞಾನ. ನಾನು ಅಂತ ವ್ಯಕ್ತಿ ಬೇರೆ, ಅವನು ಜೀವ. ಹಾ, ಜೀವ. ನನ್ನ ದೇಹ ಅಂತ ಹೇಳಿದ್ರೆ ದೇಹ ಬೇರೆ, ನಾನು ಬೇರೆ ಅಂತ ತೋರಿಸ್ಕೊಡ್ತೀನಿ. ಹೇಳಿ. ಬಂದಿಲ್ಲ, ಅದಕ್ಕೆ ಸಂಸಾರವಾಗಿದ್ದೀವಿ. ನಾನು ಈ ದೇಹದಿಂದ ಭಿನ್ನ ಅಂತ ಪರಿಪಕ್ವವಾದ ಸ್ಫುಟತರವಾದ ಪ್ರತೀತಿ ಇಲ್ಲ ಅನ್ನೋದಕ್ಕಾಗಿ ಸಂಸಾರವಾಗಿದ್ದೀವಿ. ಇನ್ನು ಅದು ಬರಬೇಕದು, ಅದು ಯೋಗ ಸಾಮರ್ಥ್ಯದಿಂದ ಬರ್ತದೆ. ನಾನು ಈ ದೇಹ ಅಲ್ಲ, ಈ ಕೈಕಾಲು ಇವನು ನನಗೆಲ್ಲ ಸಂಬಂಧಪಟ್ಟಿಲ್ಲ. ಇವನೇನೋ ಒಬ್ಬ ಕಪ್ಪ ಅಂತಾನ, ಒಬ್ಬ ಎತ್ತರ ಅಂತಾನ, ಒಬ್ಬ ಕುಳ್ಳಂತಾನ, ಒಬ್ಬ ದಪ್ಪಗಂತಾನ, ಒಬ್ಬ ಸೊಟ್ಟಗಂತಾನ, ಇದ್ರೆ ನನಗೆ ಸಂಬಂಧಪಟ್ಟದ್ದಲ್ಲ ಇದು, ಇಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ನೋ ಜ್ಞಾನ ಬರಬೇಕು. ಅದು ಯಾರಿಗೆ ಬರ್ತದೆ? ಜ್ಞಾನಿಗಳಿಗೆ ಬರ್ತದೆ. ಅದೇ ದೇಹಾತ್ಮ ವಿವೇಕ ಜ್ಞಾನ. ಯಾರಿಗೆ? ಯಾರಿಗೆ? ನನಗ ಇವಾಗ ಅದ ಅಷ್ಟೇ. ನಾ ಪ್ರಾಣಿ ಆದಾಗ ಏನ್ತೀನಿ ಗೊತ್ತಿಲ್ಲ, ನಾ ಹಂದಿ ಆದಾಗ ನಾ ಮನುಷ್ಯ ಅಂತ ಧ್ಯಾನ ಹೆಂಗ್ ಬರ್ತದ? ಅಲ್ರಿ, ಇವಾಗ ಬೇಡ. ನಾ ಹೇಳ್ತಾ ಇರೋದು ನಾವೇಗ ಆನೆ ಆದೀವಿ, ಆನೆ ಆದಾಗ ಮನುಷ್ಯ ಅಂತ ನಾವು ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಅವಾಗ ಆನೆ ಅಂತ ಬರ್ತದ?
ಪ್ರಸಂಗ ಬರ್ತದೆ ಅಷ್ಟೇ. ಅದಕ್ಕೆ ನಾನು ಅನ್ನೋ ಧ್ಯಾನ ಎಲ್ಲ ಕಡೆಗದ. ನಾನು ಮನುಷ್ಯ, ನಾನು ಪ್ರಾಣಿ, ನಾನು ಪಕ್ಷಿ, ನಾನು ಗಿಡ, ನಾನು ಮತ್ತೊಂದು, ಆ ದೇಹ ಬೇರೆ. ಆದ್ರೆ ನಾನು ಅನ್ನೋದು ಯಾವಾಗಲಿದೆ? ಹಾ, ಅಪರೋಕ್ಷ ಜ್ಞಾನಿ. ಅದಕ್ಕೆ ನಾನು ಅವಾಗೇ ಹೇಳಿದೆ, ಜ್ಞಾನಿಗಳಾದ್ರೆ ನಿಮ್ಗೆ ಬರ್ತದೆ ಅಂತ. ಅದೇ ಮೋಕ್ಷ ಅಲ್ಲಲ್ರಿ, ಒಂದ್ ನಿಮಿಷ. ಸಂಸಾರದೊಳಗಿದ್ದಾಗ ಅದು ಮೋಕ್ಷಕ್ಕೆ ಸಾಧನ. ಮೋಕ್ಷಕ್ಕೆ ಹೋದ್ಮೇಲೆ ಏನಿರ್ತದೆ ಅಂದ್ರೆ ನಮ್ಮ ಸ್ವರೂಪ ಜ್ಞಾನ ನಮಗೆ ಇರುತ್ತದೆ. ಈಗ ಇಲ್ಲ, ಗೊತ್ತಾಗ್ತದೆ. ಅದು 24 hours ಇರಂಗಿಲ್ಲ, ತಿರೋದಾನಾಗ್ತದೆ. ಓಕೆ, ಮೋಕ್ಷದೊಳಗೆ ಯಾವಾಗಲೂ ಇರ್ತದೆ. ಹಾಗಾದ್ರೆ ಮೋಕ್ಷಕ್ಕೂ ಸಂಸಾರಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತಂದ್ರೆ. ಆದ್ದರಿಂದ ಏಷಯವ ಸದಾ ಪಂಥಾಹ, ದೇವರೇ ನಮಗೆ ಮಾರ್ಗ, ಅಂದರೆ ಮೋಕ್ಷಕ್ಕೆ ಮಾರ್ಗನಾಗಿದ್ದಾನೆ. ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವ, ನಾವು ಯಾರು ಅಂತ ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ಲಿಕ್ಕೆ ಇಷ್ಟೇ, ಬೇರೆ ಏನಿಲ್ಲ. ನಾವೆಲ್ಲ ದೊಡ್ಡ ದೇವರ ಮೇಲೆ ಹೇಳ್ತೀವಿ, ದೇವರೇ ನೀನೇನು ತಿಳ್ಕೋಬೇಕು ಅಂತ. ದೇವರನ್ನು ತಿಳ್ಕೊಂಡು ಏನು ಲಾಭ ಇಲ್ಲ ನಮಗೆ. ನಿಜವಾಗಿಯೂ ಹೇಳಬೇಕು ಅಂದ್ರೆ ನಮ್ಮ ಸ್ವಾರ್ಥಿಗಳು. ಏನ್ ಸ್ವಾರ್ಥಿಗಳು ಅಂದ್ರೆ ನಾನು ಮೋಕ್ಷ ಬೇಕು, ಮೋಕ್ಷ ಬೇಕು ಅಂದ್ರೆ ಏನಾಗಬೇಕು, ನಾನು ಯಾರು ಅಂತ ಗೊತ್ತಾಗಬೇಕು. ನಾನು ಯಾರು ಅಂತ ಗೊತ್ತಾಗಲಿಕ್ಕೆ ದೇವರನ್ನು ತಿಳ್ಕೊಳ್ತೀವಿ ನಾವು. ಯಾಕೆ ಅಂದ್ರೆ ದೇವರ ಜ್ಞಾನ ಬಂದ್ರೆ ನಾನು ಯಾರು ಅಂತ ನನಗೆ ಗೊತ್ತಾಗ್ತದೆ. ಅದಕ್ಕಾಗಿ ಪರಮಾತ್ಮನ ಅಪರೋಕ್ಷ ಜ್ಞಾನ ಹಾಗೂ ನನ್ನ ಅಪರೋಕ್ಷ ಜ್ಞಾನ ಎರಡು ಸೇರಿದ್ರೆ ಆಗ ಮೋಕ್ಷ. ಹೌದು, ನಾವೆಲ್ಲ ಮಹಾಸ್ವಾರ್ಥಿಗಳು. ಶ್ರೀನಿವಾಸ ಸ್ಪಷ್ಟವಾಗಿ ಹೇಳ್ತಾರೆ, ಏನೇನು ಬಿಡಿ ಮಾಡ್ಕೋಬೇಡ್ರಿ. ಏನೇ ಅಲ್ಲ, ಸ್ವಾರ್ಥಿಗಳು ಅಂತ ಶ್ರೀನಿವಾಸ ಬೈದ್ರು, ನಿಜವಾದ ಸ್ವಾರ್ಥಿಗಳು ನಾವು ಆಗಿಲ್ಲ. ಯಾಕೆ ಅಂದ್ರೆ ಇಂತಹ ಮೋಕ್ಷಕ್ಕಾಗಿ ನಾವು ಪ್ರಯತ್ನ ಮಾಡಂಗಿಲ್ಲ. ನಾವು ಮತ್ತೆ ನಾಳೆಗೆ ಮನಿ ಏನೋ, ಮದುವೆ ಏನೋ, ಅಥವಾ ಮಕ್ಕಳೇನೋ, ಅಥವಾ ಅಧಿಕಾರ ಏನೋ, ಬ್ಯಾಂಕ್ ರೊಕ್ಕ ಏನಾಯ್ತು, ಅದೇ ಇದೇ ವಿಚಾರ ಮಾಡ್ತೀವಿ ಹೊರತಾಗಿ ಅನಂತವಾದ ಶಾಶ್ವತವಾಗಿರತಕ್ಕಂತಹ ಯಾವ ಮೋಕ್ಷ ಇದೆ ಆ ಮೋಕ್ಷಕ್ಕೆ ಸಾಧನವಾದ ವಿಚಾರ ಮಾಡಂಗಿಲ್ಲ. ಅವನಿಗೋಸ್ಕರ ಅಂತೂ ಮಾಡಂಗಿಲ್ರಿ, ನಮ್ ಸಲವಾಗಿ ಮಾಡಂಗಿಲ್ಲ ಅಂತ ಹೇಳ್ತೀನಿ ನಾನು. ಅದ ಮುಂದಿನ ನಾಯಿ ಹೇಳಿದ್ರೆ ನಮ್ ಸಲವಾಗಿ ನಾವು ಮಾಡಂಗಿಲ್ಲ. ನಮ್ ಸಲ ನಾವು ಮಾಡಕ್ಕಾದ್ರೆ ನಮ್ಮ ಸ್ವರೂಪ ಜ್ಞಾನ ಇಲ್ಲದೆ ಮೋಕ್ಷದೊಳಗದ. ಆ ಮೋಕ್ಷದ ಬೇಕಾಗಿರ್ತಕ್ಕಂತಹ ಸ್ವರೂಪ ಜ್ಞಾನಕ್ಕಾಗಿ ಮಾಡಬೇಕಾದ ಏನು ಸಾಧನೆ ಇದೆ ಅದು ನಾವು ಮಾಡಬೇಕು, ನಿಜವಾಗಿಯೂ ಮಾಡಬೇಕು. ಅದನ್ನು ಮಾಡೋದಿಲ್ಲ. ಅದು ಯಾವಾಗ ಮಾಡಬೇಕಾಗತ್ತೆ ಅಂತಂದ್ರೆ ನಿಷ್ಕಾಮ ಕರ್ಮ ಮಾಡಬೇಕು, ಕೇವಲ ವಿಷ್ಣು ಪ್ರಣಯ ವಿಷ್ಣು ತೀರ್ಥಂ ಕರ್ಮಗಳನ್ನು ಮಾಡಬೇಕು. ಎಂದಿಗೂ ಕೂಡ ನಿಷಿದ್ಧವಾದ ಕರ್ಮಗಳನ್ನು ಮಾಡಬಾರದು, ವಿಹಿತವಾದ ಕರ್ಮಗಳನ್ನೇ ಮಾಡಬೇಕು. ಅದಕ್ಕೆಲ್ಲ ಹೇಳ್ತಾರೆ ಅದನ್ನು. ಹಾಗಿದ್ರೆ ಅದು ಮೋಕ್ಷ ಸಾಧನ ಅಂತಿದ್ರೆ ಆಗೋದಿಲ್ಲ. ಹೀಗಾಗಿ ಪರಮಾತ್ಮನನ್ನು ಯಾವಾಗಲೂ ನಾವು ಒಂದು ನೆನಪು ಮಾಡ್ತಾ ಇರಬೇಕು. ದೇವರು ಏನು ಅಂದ್ರೆ ಮಾರ್ಗ ಮಾರ್ಗ ಮಾರ್ಗ, ಪಂಥ 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 ಅಂತ ದೇವಸ್ಥಾನ ಮಾಡ್ತಾ ಇರಬೇಕು. ನಾವು ನಮ್ಮ ಮನೆಗೆ ಹೋಗ್ಲಿಕ್ಕೆ ಆಗಲಿ, ಡೆಲ್ಲಿಗೆ ಹೋಗ್ರಿ, ಯಾವ ಯಾವ್ದು ಹೋಗ್ರಿ, ಕರ್ಕೊಂಡು ಹೋಗೋನು ದೇವರು. ಆದ್ದರಿಂದ ದೇವರೇ ಈ ಊರಿಂದ ಇನ್ನೊಂದು ಊರಿಗೆ, ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಈ ದೇಹದಿಂದ ಇನ್ನೊಂದು ದೇಹಕ್ಕೆ, ಈ ಸಂಸಾರದಿಂದ ಮೋಕ್ಷಕ್ಕೆ ಕರೆದುಕೊಂಡು ಹೋಗೋನು ಪರಮಾತ್ಮ. ಆದ್ದರಿಂದ ಆ ಭಗವಂತನ ಪಂಥ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣ ವಸ್ತು ಅವಶ್ಯವಾಗಿ.